ಇದನ್ನ ನಾನು ಗುಜರಾತ್ ಹೋಗಿ ಗುಜರಾತ್ ಅಲ್ಲಿ ವಿಯೆಟ್ನಾಂ ಸೈಂಟಿಸ್ಟ್ ಗಳ ಜೊತೆ ಯಾವ್ದನ್ನ ಹಾಕಿದ್ರೆ ಒಳ್ಳೇದು ಒಂದು ಬಡ್ಡೆಗೆ ನಾಲ್ಕು ಗಿಡಗಳ ನಾಟಿ ಮಾಡ್ತಾರೆ ಸೊ ನಾವು ಆ ರೀತಿ ಸಿಸ್ಟಮ್ ಅನ್ನ ನೋಡಿ ಮಾಡಿಲ್ಲ ಕಂಪ್ಲೀಟ್ಲಿ ನಮ್ದು ಡಿಫ್ರೆಂಟ್ ಇದೆ ರೈತರು ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್ ಅಂತ ಕರಿತೀವಿ ರೈತರುಗಳು ಲೋಕಲ್ ವೆರೈಟಿ ಅಂತ ಹಾಕಕ್ಕೆ ಹೋಗ್ಬಿಡಿ ಬೇರೆ ವೆರೈಟಿಗಳು ತೊಗೊಂಡ್ರೆ ಈಗ ಫ್ಲವರಿಂಗ್ ಆಗ್ತಿರುತ್ತೆ ಅದ್ರಲ್ಲಿ ನೋಡಿ ನಮ್ಗೆ ಯಾವುದೇ ರೀತಿ ರೋಗ ಇಲ್ಲ ಇದೇನಾಗುತ್ತೆ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ ಹೆಚ್ಚು ಇಳುವರಿ ಬರುತ್ತೆ ಆ ನಾಲ್ಕು ಸಾವಿರ ಗಿಡ ಹಾಕಿದ್ವಿ ನಿಮಗೆ ವಿತ್ ಇನ್ ಏಟ್ ಮಂತ್ ಅಲ್ಲಿ ಆ ಸರ್ ಇದು ನಂಬರ್ ಒಂದು ಟೇಸ್ಟ್ ಕಾಣಿಸ್ತಾ ಇರಬಹುದು ಟ್ವೆಂಟಿ ಟೂ ಬಂದಿದೆ ಎಷ್ಟು ಜೂಸಿ ಆಗಿದೆ ನೋಡಿ ಕಾಣಿಸ್ತಾ ಇರಬಹುದು ಹದಿನೈದು ದಿನ ಇರುತ್ತೆ ಸಿಂಗಲ್ ಸ್ಟೆಮ್ ಮಾತ್ರ ಮೇಲ್ಗಡೆ ಕರ್ಕೊಂಡು ಹೋಗ್ಬೇಕು ಲಾಸ್ ಅಂತೂ ಆಗದೆ ಕೃಷಿಗಿಂತ ಇನ್ನೊಂದು ಕ್ಷೇತ್ರ ಮತ್ತೊಂದಿಲ್ಲ ಅದಿನ ಅಂಡರ್ ಗ್ರೋತಿಂಗ್ ಇದೆ ಎರಡು ಕಡೆ ಮಾತ್ರ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನನ್ನ ಹೆಸರು ಕೀರ್ತಿ ಗೌಡ ಅಂತ ಇದು ಯಮ್ಮಡಹಳ್ಳಿ ಗ್ರಾಮ ಬೂಕನ್ಕೆರೆ ಹೋಬ್ಳಿ ಕೆ ಆರ್ ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಸೊ ನೀವು ಹಿಂದೆ ನೋಡ್ತಾ ಇರ್ಬೋದು ನಾವು ವಿಶೇಷವಾಗಿ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಮಾಡಿದ್ದೀವಿ ಈಗೆಲ್ಲ ನೀವು ನೋಡಿರೋ ರೀತಿ ರಿಂಗಂಡ್ ಪೋಲ್ ಅಂದರೆ ಒಂದು ಕಂಬ ಹಾಕಿ ಅದಕ್ಕೆ ರಿಂಗ್ ರೀತಿ ಸಿಸ್ಟಮ್ ಮಾಡಿ ಒಂದು ಬಡ್ಡೆಗೆ ನಾಲ್ಕು ಗಿಡಗಳ ನಾಟಿ ಮಾಡ್ತಾರೆ ಸೊ ನಾವು ಆ ರೀತಿ ಸಿಸ್ಟಮನ್ನು ನೋಡಿ ಮಾಡಿಲ್ಲ ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಿ ನಮ್ಮದು ಡಿಫ್ರೆಂಟ್ ಇದೆ ಅಂದರೆ ಟ್ರೆಲಿ ಸಿಸ್ಟಮ್ ಅಂತ ಕರೀತಾರೆ ಸೊ ನೀವೇನು ನೋಡ್ತಿದ್ರೆ ಅಂಡ್ ಪೋಲ್ ಸಿಸ್ಟಮ್ ಬಂದು ಅದು ಟ್ರೆಡಿಷನಲ್ ಮೆಥಡ್ ಅಂತ ಕರಿತೀವಿ ಟ್ರೆಡಿಷನಲ್ ಮೆಥಡ್ ಅಂದರೆ ಅದನ್ನು ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ವರ್ಷ ೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಬಟ್ ಈಗ ಬೇಸಿಕಲಿ ಏನಾಗ್ತಾ ಬಂದಿದೆ ಇದರಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೀತಾ ಇದ್ದಂಗೆ ರೈತರು ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಮೆಥಡನ್ನು ಮಾಡಿದ್ದಾರೆ ಈಗ ನೀವು ನೋಡ್ತಿರ್ಬೋದು ಸೀಬೆ ದಾಳಿಂಬೆ ಎಲ್ಲ ಕೂಡ ಟ್ರೆಲೀಸ್ ಮೆಥಡಲ್ಲಿ ಬರ್ತಾ ಇದೆ ಅಂದರೆ ಗಿಡಗಳನ್ನ ಹತ್ತಿರಕ್ಕೆ ಹಾಕ್ತಾರೆ ಮತ್ತು ಈ ಕಡೆ ಡಿಸ್ಟೆನ್ಸ್ನ ಜಾಸ್ತಿ ಕೊಡ್ತಾರೆ ಮತ್ತು ಅದಕ್ಕೆ ಸರಿಯಾದ ನಿರ್ವಹಣೆ ಮತ್ತು ಪೋಷಕಾಂಶಗಳನ್ನ ಕೊಡ್ತಾ ಬಂದರೆ ನಾವು ಎರಡು ಎಕರೆಯಲ್ಲಿ ಏನು ಕ್ರಾಪ್ ತೆಗಿತೀವಲ್ಲ ಅದನ್ನು ಒಂದೇ ಎಕರೆಯಲ್ಲಿ ನಾವು ಮೇಂಟೈನ್ ಮಾಡ್ಕೋಬೋದು ಇದು ರೈತರಿಗೆ ಬಹಳ ಒಂದು ಈಸಿ ಯಾಕೆಂದರೆ ಈಗ ನೀವು ಒಂದು ನಾಲ್ಕು ಸಾವಿರ ಗಿಡ ಬೇಕು ಬೆಳಿಬೇಕು ಅಂದರೆ ಎರಡು ಎಕರೆ ಜಾಗ ಬೇಕಾಗುತ್ತೆ ಅಂದರೆ ಅಂಡ್ ಪೋಲ್ ಓಲ್ಡ್ ಮೆಥಡಲ್ಲಿ ಹೋದರೆ ಬಟ್ ನೀವು ಇಲ್ಲಿ ನಾಲ್ಕು ಸಾವಿರ ಗಿಡನ ವಿತಿನ್ ಇನ್ ಒನ್ ಎಕರ್ ಏರಿಯಾದಲ್ಲಿ ಬೆಳಿಬೋದು ಸೊ ಅದು ಒಂದು ರೈತರಿಗೆ ಅನುಕೂಲ ಅಂತಲೇ ಹೇಳ್ಬೋದು ಈಗ ನೀವೇ ನೋಡಿರೋ ಹಾಗೆ ಎರಡು ಎಕರೆಗೆ ನಾನು ಪ್ಲ್ಯಾಂಟೇಷನ್ ಮಾಡ್ತೀನಿ ಅಂದರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಮೆಟೀರಿಯಲ್ ಕಾಸ್ಟಿಗೆ ಆಗಿರ್ಬೋದು ಪ್ಲ್ಯಾಂಟ್ಸು ಮತ್ತು ಈಗ ನಿಮಗೆ ಒಂದು ಮೇಂಟೆನೆನ್ಸ್ ಕಾಸ್ಟು ಕಳೆ ತೆಗೆಯುವಂಥದ್ದು ನೀರು ಬಿಡುವಂಥದ್ದು ಸುಮಾರು ಖರ್ಚುಗಳು ಡಬಲ್ ಬರುತ್ತೆ ಬಟ್ ನಾವು ಈ ರೀತಿ ಮಾಡ್ಕೊಂಡಾಗ ಇದನ್ನು ಮ್ಯಾಕ್ಸಿಮಮ್ ಯುಟಿಲೈಝೇಷನ್ ಆಫ್ ಲ್ಯಾಂಡ್ ಅಂತ ಕರಿತೀವಿ ಅಂದರೆ ಭೂಮಿಯನ್ನು ಪರಿಪಕ್ವವಾಗಿ ಬಳಸ್ಕೊಂಡು ಮಾಡುವಂಥ ಒಂದು ವಿಧಾನ ಇದನ್ನು ನಾನು ಗುಜರಾತ್ಗೆ ಹೋಗಿ ಗುಜರಾತಲ್ಲಿ ವಿಯೆಟ್ನಾಮ್ ಸೈಂಟಿಸ್ಟ್ಗಳ ಜೊತೆ ಒಂದು ಅವರತ್ರ ಪ್ರತಿಯೊಂದನ್ನು ಕೂಲಂಕುಷವಾಗಿ ಪರಿಗಣಿಸಿ ಯಾವುದನ್ನು ಹಾಕಿದ್ರೆ ಒಳ್ಳೆಯದು ಯಾವ ರೀತಿ ನಾವು ಮಾಡಬೇಕು ಡ್ರ್ಯಾಗನ್ ಫ್ರೂಟ್ ಅಂದರೆ ಯಾಕೆಂದರೆ ನೀವು ನೋಡಿರೋ ಹಾಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಬರೀ ವೈಟು ರೆಡ್ಡು ಮತ್ತು ಎಲ್ಲೋ ಈ ರೀತಿ ಬೇಸಿಕ್ ಕಾನ್ಸೆಪ್ಟಲ್ಲಿ ಜನಗಳಿದ್ದಾರೆ ಸೊ ಅದನ್ನು ಹೊರತುಪಡಿಸಿ ಇದರಲ್ಲಿ ಸುಮಾರು ಕೆಟಗರೀಸ್ನ ಮಾಡಿದ್ದಾರೆ ಅಂದರೆ ಯಾವುದ್ರ ಬೇಸಿಸ್ ಮೇಲೆ ಡ್ರ್ಯಾಗನ್ ಫ್ರೂಟನ್ನು ವಿಂಗಡಣೆ ಮಾಡ್ತಾರೆ ಅಂತ ಮೇಜರಾಗಿ ರೈತರುಗಳಿಗೆ ಇಷ್ಟಪಡ್ತೀನಿ ಒಂದು ಕಲರು ಮತ್ತು ಒಂದು ಸೈಜು ಇನ್ನೊಂದು ಮತ್ತು ಆ ಗಿಡದ ಗ್ರೋತು ಮತ್ತು ಯಾವ ಸೀಸನ್ಗೆ ಹಣ್ಣು ಸ್ಟಾರ್ಟ್ ಆಗುತ್ತೆ ಅಂತ ಈಗ ನೀವೆಲ್ಲ ನೋಡ್ತಿರ್ಬೋದು ನಮ್ಮದ್ರಲ್ಲಿ ಆಲ್ರೆಡಿ ಹಣ್ಣು ಸ್ಟಾರ್ಟ್ ಆಗಿದೆ ಮಾರ್ಚ್ ತಿಂಗಳಿಂದನೇ ಹಣ್ಣು ಸ್ಟಾರ್ಟ್ ಆಗಿದೆ ಸೊ ನೋಡ್ತಾ ಇರ್ಬೋದು ಬಟ್ ನೀವು ಲೋಕಲ್ ವೆರೈಟಿ ಅಂದರೆ ಬೇಸಿಕ್ ವೆರೈಟಿಗಳಿದೆ ಕ್ರಿಕೆಟ್ ಪಿಂಕು ಜಂಬೋ ರೆಡ್ಡು ಮತ್ತು ರೆಗ್ಯುಲರ್ ರೆಡ್ ಅಂತ ಅದು ನಿಮಗೆ ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗು ನಮಗೆ ಮೇಯಿಂದನೇ ಫ್ಲವರಿಂಗ್ ಸ್ಟಾರ್ಟ್ ಆಗಿ ನಮಗೆ ಹಣ್ಣು ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಒಂದು ಎರಡು ಟನ್ ಹಣ್ಣನ್ನು ಕಟ್ ಮಾಡಿದ್ದೀವಿ ಆಲ್ರೆಡಿ ಬಟ್ ಈ ಇದರಲ್ಲೇನೆ ಬಟ್ ನಿಮಗೆ ಬೇರೆ ವೆರೈಟಿಗಳು ತಗೊಂಡ್ರೆ ಈಗ ಫ್ಲವರಿಂಗ್ ಆಗ್ತಿರುತ್ತೆ ಅದರಲ್ಲಿ ಅದೇ ಒಂದು ವಿಶೇಷತೆ ಮತ್ತು ಮೇಜರಾಗಿ ಏನಂದರೆ ನೀವು ನೋಡ್ತಿರ್ಬೋದು ಗಿಡಗಳೆಲ್ಲ ಭಾಳ ಆಗಿ ಬರುತ್ತೆ ಮತ್ತು ಗ್ರೋತು ನೋಡ್ತಿರ್ಬೋದು ಹಣ್ಣೆಲ್ಲ ನಮಗೆ ಒಂದು ಕೆ ಜಿ ಒಂದೂವರೆ ಕೆ ಜಿ ವರೆಗೂ ಹಣ್ಣು ಹೈಯೆಸ್ಟ್ ಅಂದರೆ ಎರಡು ಕೆ ಜಿ ಬಂದಿದೆ ನಮ್ಮದು ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಅದ್ರ ಫಿನ್ಸ್ ಅಂತ ಕರಿತೀವಿ ಈ ರೆಕ್ಕೆಗಳು ಫಿನ್ಸು ಆ ಕಲರ್ ಯಾವ ರೀತಿ ಇರುತ್ತೆ ಪಿಕಾಕ್ ಸೈನ್ ಅಂತ ಕರಿತೀವಿ ಅಂದರೆ ಒಂದು ಈಗ ನವಿಲಲ್ಲಿ ಏನು ಬಣ್ಣ ಇರುತ್ತಲ್ಲ ಒಂದು ನಾಲ್ಕರಿಂದ ಐದು ಬಣ್ಣಗಳು ಇದರಲ್ಲಿ ರೆಕ್ಕೆಯಲ್ಲಿ ಬರಬೇಕು ಮತ್ತು ಹಣ್ಣು ಯಾವ ಕ್ವಾಲಿಟಿ ಇದೆ ಆ ಸೈಜ್ ಏನು ಬರುತ್ತೆ ಕೀಪಿಂಗ್ ಕ್ವಾಲಿಟಿ ಅಂದರೆ ಮೇಜರ್ ಇಂಪಾರ್ಟೆಂಟ್ ಬಂದು ಕೀಪಿಂಗ್ ಕ್ವಾಲಿಟಿ ಒಂದು ಹಣ್ಣನ್ನು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತೀನಿ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಕಂಟ್ರಿಗೆ ಅಂದರೆ ಮೊದಲು ನೆಸೆಸಿಟಿ ಏನು ಅಂಥದ್ದು ಕೀಪಿಂಗ್ ಕ್ವಾಲಿಟಿ ಸೊ ಹಣ್ಣನ್ನು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಕಟ್ ಮಾಡಿದ ನಂತರ ಅಂದರೆ ಅದು ಹಣ್ಣನ್ನು ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂತ ಕನ್ಸಿಡರ್ ಮಾಡಲ್ಲ ಸೊ ಮೇಜರಾಗಿ ಒಂದು ಹಣ್ಣಿಗೆ ಇರಬೇಕಾದ ಕ್ವಾಲಿಟೀಸ್ಗಳು ಏನೇನೆಂದರೆ ರೈತರು ತಿಳ್ಕೊಬೇಕಾಗಿರುವಂಥದ್ದು ಮೊದಲು ಗಿಡ ಯಾವ ರೀತಿ ಗ್ರೋತ್ ಆಗುತ್ತೆ ಮತ್ತು ಯಾವುದೇ ಕಂಡೀಷನ್ಗೂ ಬರುತ್ತಾ ಸೊ ಎಷ್ಟು ಡಿಗ್ರಿ ಟೆಂಪ್ರೇಚರ್ನ ತಡೆದು ಅದು ಆ ಪ್ರದೇಶದಲ್ಲಿ ಬೆಳವಣಿಗೆ ಆಗುತ್ತೆ ಮತ್ತು ಇದು ಮೇಜರಾಗಿ ಎಷ್ಟು ಯಾವ ತಿಂಗಳಿಂದ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ಟಿಲ್ ಯಾವ ತಿಂಗಳವರೆಗೆ ಲಾಸ್ಟ್ ಆಗುತ್ತೆ ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟಾಗಿ ಹಣ್ಣಿಗೆ ಅಂತ ಬಂದಾಗ ಹಣ್ಣು ಸೈಜ್ ಓವರ್ ಆಲ್ ಸೈಜ್ ಹಣ್ಣು ಏನು ಬರುತ್ತೆ ಮತ್ತು ಅದು ಹಣ್ಣನ್ನು ಕಟ್ ಮಾಡಿದ್ರೆ ಎಷ್ಟು ದಿನ ವಿಥೌಟ್ ರೆಪ್ರಿಜರೇಟೆಡ್ ಹಣ್ಣನ್ನು ಕಾಪಾಡ್ಕೋಬೋದು ನ್ಯಾಚುರಲ್ ಆಗಿ ಮತ್ತು ಸಿಪ್ಪೆ ದಪ್ಪ ಬರುತ್ತಾ ಸಣ್ಣ ಬರುತ್ತಾ ಒಳಗಡೆ ಪಲ್ಪ್ ಇರುತ್ತೆ ನೋಡಿ ಪಲ್ಪ್ ಮತ್ತು ಸೀಡ್ ರೇಷೋ ಏನಿರುತ್ತೆ ಸೊ ಈಗ ಪ್ರತಿಯೊಂದನ್ನು ಒಂದು ಕೆಟಗರೈಸ್ ಮಾಡಿ ಒಂದು ನ್ಯಾಷನಲ್ ಫ ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂತ ಡಿಸೈಡ್ ಮಾಡ್ತಾರೆ ಬೇಸಿಕಲಿ ಅರ್ಥ ಆಗಬೇಕು ಅಂದರೆ ಈಗ ದಾಳಿಂಬೆ ನೋಡಿದ್ದೀರಾ ದ್ರಾಕ್ಷಿ ಮತ್ತು ಸೇಬು ಎಲ್ಲ ನೋಡಿದ್ದೀರಾ ಸೊ ನಿಮಗೆ ನೂರು ರೂಪಾಯಿ ಕೆ ಜಿ ಅಪ್ಪಲು ಸಿಗುತ್ತೆ ನಾನ್ನೂರು ರೂಪಾಯಿ ಕೆ ಜಿ ಸಿಗುತ್ತೆ ಸೊ ಕ್ವಾಲಿಟಿ ಮತ್ತು ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿದ್ರೆ ರೈತ ಇದರಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಸಾಧಿಸೋಕೆ ಸಾಧ್ಯ ಇಲ್ಲ ನಾನು ಡ್ರ್ಯಾಗನ್ ಫ್ರೂಟ್ ಬೆಳಿತೀನಿ ಎಲ್ಲೋ ಗಿಡ ತಂದು ಹಾಕ್ತೀನಿ ಅಂತ ಆ ಹೋದರೆ ಅದಕ್ಕೆ ಬೇರೆ ಫೀಚರ್ಸ್ ಇರಲ್ಲ ಸರಿ ಇನ್ನು ಕೆಲವು ಗಿಡಗಳಲ್ಲೇಗ ನಾನು ರೈತರು ಸುಮಾರು ಜನ ಫೋನ್ ಮಾಡ್ತಾರೆ ಸರಿ ಎರಡು ವರ್ಷ ಆಯಿತು ಹಾಕಿ ಇನ್ನು ಹಣ್ಬಿಟ್ಟಿಲ್ಲ ಮೂರು ವರ್ಷ ಆಯಿತು ಹಾಕಿ ಅಣ್ಣಬಿಟ್ಟಿಲ್ಲ ಮತ್ತು ಗಿಡಗಳು ಆಲೇ ಐದು ವರ್ಷಕ್ಕೆ ಒಂಥರ ವೀಕ್ ಆಗ್ತಾ ಬರುತ್ತೆ ಸೊ ಈ ರೀತಿ ಸಮಸ್ಯೆಗಳೆಲ್ಲ ಬರುತ್ತೆ ಹಂಗಾಗಿ ಮೊದಲು ರೈತರು ಮಾಡಬೇಕು ಅನ್ನೋರು ತೋಟಗಳನ್ನ ವಿಸಿಟ್ ಮಾಡಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಮತ್ತು ಯಾವ ವೆರೈಟಿ ಹಾಕಿದ್ದೀರಾ ಹೈಬ್ರಿಡ್ ವೆರೈಟಿ ಹಾಕಿದ್ದೀರಾ ಎಲ್ಲ ನಾರ್ಮಲ್ ವೆರೈಟಿ ಹಾಕಿದ್ದೀರಾ ಮತ್ತು ಅದು ಯಾವ ರೀತಿ ನಿಮಗೆ ಕಾಯನ ಕೊಡುತ್ತೆ ಎಷ್ಟು ದಿನ ಅದು ಲೈಫ್ ಸ್ಪ್ಯಾನ್ ಇರುತ್ತೆ ಮತ್ತು ಬಿಸಿಲನ್ನ ಎಷ್ಟು ಟಾಲರೆನ್ಸ್ ನೋಡಿ ನಮ್ಗೆ ಯಾವುದೇ ರೀತಿ ರೋಗ ಇಲ್ಲ ಇದೆಲ್ಲ ಬಂದು ಎಲ್ಲ ನ್ಯಾಚುರಲ್ಲು ಸುಣ್ಣ ಹೊಡೆದಿರುವಂಥದ್ದು ಇದು ಸೊ ಸುಣ್ಣನ ಯಾಕೆ ಹೊಡಿತೀವಿ ಅಂದರೆ ಈಗ ನಮಗೆಲ್ಲ ನಾವು ಗೊತ್ತಿರೋ ಹಾಗೆ ನಮ್ಮ ಮೂಳೆಯಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅದು ಕ್ಯಾಲ್ಸಿಯಂ ಅನ್ನೋದು ನಮ್ಮ ಮೂಳನ್ನು ಗಟ್ಟಿ ಮಾಡುತ್ತೆ ಸೊ ಇದೇ ಕಾರಣಕ್ಕೋಸ್ಕರ ಸುಣ್ಣನ ಸ್ಪ್ರೇ ಮಾಡಿದಾಗ ಸುಣ್ಣದಲ್ಲಿರುವಂಥ ಕ್ಯಾಲ್ಶಿಯಂ ಅಂಶ ಬಂದು ಇದಕ್ಕೆ ಗಿಡಗಳ ಔಟರ್ ಲೇಯರ್ ಕ್ಯೂಟಿಕಲ್ ಅಂತ ಔಟರ್ ಲೇಯರ್ ಇರುತ್ತೆ ಅದನ್ನು ಸಪೋರ್ಟಿವ್ ಆಗಿ ಸ್ಟ್ರೆಂಥನ್ ಮಾಡ್ತಾ ಬರುತ್ತೆ ಆಗ ಸೂರ್ಯನ ನೇರಳಾತೀತ ಕಿರಣಗಳು ಆ ಗಿಡದ ಮೇಲೆ ಬಿದ್ದರೂ ಕೂಡ ಅದು ಗಿಡ ಗಿಡ ಕ್ಯಾಲ್ಶಿಯಂ ಕಂಟೆಂಟಿಂದ ಅದನ್ನು ಓವರ್ಟೇಕ್ ಮಾಡುತ್ತೆ ಸೊ ಅದರಿಂದ ನಮ್ದು ಯಾವುದೇ ರೀತಿ ನೋಡಿ ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಹಣ್ಣುಗಳೆಲ್ಲ ನೋಡ್ತಾ ಇರ್ಬೋದು ಒಳ್ಳೆ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ಬಂದು ಹೂವು ಅಂದ್ರೆ ಈಗ ಆಲ್ರೆಡಿ ಒಂದು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಇದು ಸೊ ಈಗ ನೋಡಿ ಫ್ಲವರಿಂಗ್ ಆಗಿ ಇದು ಪಾಲಿನೇಷನ್ ಸಕ್ಸಸ್ಫುಲ್ ಆದಮೇಲೆ ಇದೇನಾಗುತ್ತೆ ವಿತಿನ್ ಟು ತ್ರೀ ಡೇಸಲ್ಲಿ ಇದು ಡ್ರೈ ಆಗಿ ಈ ರೀತಿ ಆಗುತ್ತೆ ಅದನ್ನು ರಿಮೂವ್ ಮಾಡಿದಾಗ ಕ್ಲಿಯರ್ ಗ್ಯಾಪ್ ಕಾಣುತ್ತೆ ನೋಡಿ ಈ ಒಂದು ಭಾಗ ಇದೇನಾಗುತ್ತೆ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ ಸೊ ಇದು ಫ್ರೂಟಾಗಿ ಕನ್ವರ್ಟ್ ಆಗೋಕ್ಕೆ ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬೇಕಾಗುತ್ತೆ ಇದು ನಮ್ಮ ಕೈಗೆ ಸಿಗಬೇಕಂದ್ರೆ ಹಾಂ ಈ ಸೈಜ್ ಬರೋಕ್ಕೆ ಸೊ ಈಗ ರೀಸೆಂಟಾಗಿ ನಿನ್ನೆ ಅಷ್ಟೇ ಹಣ್ಣು ತೆಗ್ದೀವಿ ನಾವು ಆಲ್ರೆಡಿ ನೀವು ಹಾಗೆ ರೈತರುಗಳು ಲೋಕಲ್ ಅಂತ ಹಾಕಕ್ಕೆ ಹೋಗ್ಬಿಡಿ ಯಾಕೆಂದರೆ ಲೋಕಲ್ ವೆರೈಟಿ ಮಾರ್ಕೆಟಿಂಗ್ ಮಾಡೋದು ಭಾಳ ಕಷ್ಟ ಬರೀ ಸೈಜು ಮಾತ್ರ ಅಲ್ಲ ಸೈಜ್ ಜೊತೆಗೆ ಆ ಕೀಪಿಂಗ್ ಕ್ವಾಲಿಟಿ ಏನಿರುತ್ತೆ ಮತ್ತು ಹಣ್ಣದು ಕಲರ್ ಕಾಂಟ್ರಾಸ್ಟ್ ಯಾವ ರೀತಿ ಬರುತ್ತೆ ಮತ್ತು ನಿಮಗೆ ಟೇಸ್ಟ್ ಬರುತ್ತೆ ಈಗ ಕೆಲವು ಹಣ್ಣೆಲ್ಲ ನೀವು ನೋಡಿರ್ಬೋದು ಅಂಗಡಿಲಿ ಮತ್ತು ಶಾಪಲ್ಲೆಲ್ಲ ತೊಗೊಂಡು ನೋಡಿ ಟೇಸ್ಟ್ ಇರಲ್ಲ ಸ್ವಲ್ಪ ಸೆಪ್ಪೆ ಬರುತ್ತೆ ಹುಳಿ ಬರುತ್ತೆ ಯಾಕೆ ಅಂದರೆ ಕೆಲವು ದಿನಗಳಾದಮೇಲೆ ಅದರ ಹಣ್ಣು ನೇಚರ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅದು ಈ ವೆರೈಟಿಲಿ ಚೇಂಜ್ ಆಗೋಲ್ಲ ನೀವು ಈಗ ಹಣ್ಣು ಹೆಂಗ್ ಇರುತ್ತೋ ಒಂದು ಹದಿನೈದು ದಿನ ಬಿಟ್ಕೊಂಡು ತಿಂದರೂ ಅದೇ ಟೇಸ್ಟು ಯಾವತ್ತೂ ಹೋಗೋಲ್ಲ ಸೊ ಆ ಕಾರಣದಿಂದ ರೈತರು ಮಾಡಬೇಕಿದ್ರೆ ವೆರೈಟಿನ ನೋಡಿ ಮಾಡಿ ಈಗ ನಾನು ಸೀಬೆ ಬೆಳಿತೀನಿ ಅಂತ ಯಾವುದೋ ಒಂದು ಲೋಕಲ್ ಬೆಳ್ಕೊಂಡು ಕೂತ್ಕೊಂಡ್ರೆ ನಾನು ಮಾರ್ಕೆಟಲ್ಲಿ ರೇಟ್ ಕೊಡಲ್ಲ ತೈವಾನ್ ಪಿಂಕ್ ಅಂತ ಇದೆ ತೈವಾನ್ ವೈಟ್ ಅಂತ ಇದೆ ವಿ ಎನ್ ಆರ್ ಇದೆ ಸುಮಾರು ವೆರೈಟಿಗಳಿದೆ ಸೊ ಆ ವೆರೈಟಿ ಬೆಳೆದಾಗ ಮಾತ್ರ ರೈತ ಸರ್ವೈವ್ ಸಾಧ್ಯ ನಾನು ಯಾವುದೋ ಬೆಳಿತೀನಿ ಅಂತ ಒಂದು ಹುಚ್ಚು ಬರುವ ಒಂದು ಯಾವುದೋ ಒಂದು ಆತ್ರುವವಾಗಿ ಇದನ್ನ ಮಾಡಕ್ಕೆ ಹೋಗ್ಬೇಡಿ ಕೂಲಂಕೋಶವಾಗಿ ಪರಿಗಣನೆ ಮಾಡಿ ಹಣ್ಣು ತಿನ್ನಿ ಬನ್ನಿ ವಿಸಿಟ್ ಮಾಡಿ ಏನೇ ಡೌಟ್ ಇದ್ರು ಕ್ಲಾರಿಫೈ ಮಾಡ್ಕೊಳ್ಳಿ ಮತ್ತೆ ಮಾರ್ಕೆಟ್ ಅಲ್ಲಿ ಯಾವ್ದು ಓಡ್ತಿದೆ ಪ್ರತಿಯೊಂದನ್ನು ನೀವು ಸರ್ವೆ ಮಾಡಿದ ನಂತರ ಗಿಡ ಹಾಕಿ ಬೇರೆ ಕಡೆ ಎಲ್ಲ ಡ್ರ್ಯಾಗನ್ ಬೆಳೀತಾ ಇದಾರಲ್ಲ ಅದಕ್ಕೂ ಇದಕ್ಕೂ ಯಾವ ತಳಿ ಅದೇ ಯಾವ ಯಾವ ತಳಿ ಇದು ತಳಿ ಸರ್ ಅಂದ್ರೆ ಈಗ ನೀವು ಕೇಳಿದ್ದು ಒಳ್ಳೆ ಕ್ವಶನು ಈಗ ನೋಡಿರೋ ಹಾಗೆ ಸುಮಾರು ಸರ್ ಪಿಂಕ್ ವೆರೈಟಿ ಈಗ ನೀವು ಆಲ್ರೆಡಿ ಹೇಳಿದೆ ಮೇಜರ್ ಬೇಸಿಕ್ ಬಂದು ವೈಟು ರೆಡ್ಡು ಮತ್ತೆ ಪಿಂಕ್ ಇದೆ ಮತ್ತೆ ಇನ್ನೊಂದು ಬಂದು ಔಟರ್ ಸೈಡ್ ಸ್ಕಿನ್ ಎಲ್ಲೋ ಇದೆ ಸೊ ಹಿಂಗೆ ಮೇಜರ್ ಫೋರ್ ವೆರೈಟೀಸ್ ಇದೆ ಬೇಸಿಕ್ಕು ಅದರೊಳಗಡೆ ಬಂದರೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಒಂದು ಪಿಂಕಲ್ಲೇ ಒಂದು ನೂರ ಐವತ್ತಕ್ಕಿಂತ ಜಾಸ್ತಿ ವೆರೈಟಿಗಳು ಬರೀ ಪಿಂಕಲ್ಲೇನೆ ನಿಮಗೆ ಡ್ರ್ಯಾಗನ್ ಫ್ರೂಟ್ ಸಿಗುತ್ತೆ ಜನ ಏನು ಅಂದ್ಕೊಂಡಿದ್ದಾರೆ ಬರೀ ಬೇಸಿಕ್ ನಾಲ್ಕು ವೆರೈಟಿ ಮಾತ್ರ ಇದೆ ಬರೀ ಪಿಂಕು ರೆಡ್ಡು ಮತ್ತು ವೈಟು ಮತ್ತು ಯೆಲ್ಲೋ ಇದೆ ಅಂತ ಮಾತ್ರ ಮೂರು ತಿಳ್ಕೊಂಡಿದ್ದಾರೆ ಬಟ್ ಅದರಲ್ಲಿ ಸೆಗ್ರಿಗೇಷನ್ ಮಾಡಿದಾಗ ನಿಮಗೆ ಸುಮಾರು ವೆರೈಟಿಗಳು ಈವನ್ ಬರೀ ಪಿಂಕಲೇನೆ ಒನ್ ಫಿಫ್ಟಿ ವೆರೈಟಿಗಿಂತ ಜಾಸ್ತಿ ಬರುತ್ತೆ ಸೊ ವೆರೈಟಿ ಯಾವ ರೀತಿ ಮಾಡ್ತಾರೆ ಅಂದರೆ ಇದೊಂದು ಫ್ಲವರ್ ಇದೆ ಅಂದ್ಕೊಳ್ಳಿ ಇದನ್ನು ಪಾಲಿನೇಷನ್ ಆಗಿಲ್ಲ ಸರಿನಾ ಇದು ಬೇರೆ ಜಾತಿ ಗಿಡ ಇದೊಂದು ಬೇರೆ ಜಾತಿ ಗಿಡ ಈ ಫ್ಲವರು ಅದು ಅಳ್ಳೋಕ್ಕಿಂತ ಮುಂಚೆ ನಿಮಗಿಲ್ಲ ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ ಇದನ್ನು ಫ್ಲವರಿಂಗ್ ಆಗಿಲ್ಲ ನೋಡಿ ಕಾಣಿಸ್ತಿದ್ಯಾ ಇದನ್ನ ಫ್ಲವರ್ ಮೌತ್ ಅನ್ನೋದು ಓಪನ್ ಆಗಿಲ್ಲ ನೋಡಿ ಕಾಣಿಸ್ತಾ ಇದೆ ಸೊ ಇದು ಓಪನ್ ಆಗಕ್ಕಿಂತ ಮುಂಚೆ ಅಲ್ಲಿ ಒಂದು ಟೈ ಕಟ್ತಾರೆ ಅಂದರೆ ಇದನ್ನು ಟೈಅಪ್ ಮಾಡ್ತಾರೆ ಸೊ ಅಪ್ ಮಾಡಿ ಗಿಡ ಅರಳಕ್ಕಿಂತ ಮುಂಚೆ ಏನು ಅರಳುತ್ತೆ ಅನ್ನೋ ಸೂಚನೆ ಗೊತ್ತಾದಾಗ ಬೇರೆ ವೆರೈಟಿಯಿಂದ ಇರುವಂಥ ಪೋಲನ್ಸ್ನ ತಂದು ಇದ್ರೊಳಗಡೆ ಇನ್ಬಿಲ್ಟ್ ಮಾಡ್ತಾರೆ ಸೊ ಆಗ ಇಲ್ಲಿ ಬೆಳೆಯುವಂಥ ಪೋಲನ್ಸ್ ಏನಾಗುತ್ತೆ ಇದೇ ವೆರೈಟಿದು ಪೋಲನ್ಸ್ ಇರಲ್ಲ ಸಿಗ್ಮಾ ಇದು ಸ್ಟಿಗ್ಮಾ ಮೇಲೆ ಪೋಲನ್ಸ್ ಬೀಳಬೇಕಲ್ಲ ಅದು ನ್ಯಾಚುರಲ್ ಗಾಳಿಗೆ ಅಥವಾ ಬೀಸ್ ಮುಖಾಂತರ ಬೀಳುತ್ತೆ ನಾನು ಆರ್ಟಿಫಿಷಿಯಲಾಗಿ ನಾವು ಏನು ಮಾಡ್ತೀವಿ ಇದು ವೆರೈಟಿ ಎ ಅಂದರೆ ನೋಡಿ ಇದು ವೆರೈಟಿ ವೆರೈಟಿ ಎ ಇದು ವೆರೈಟಿ ಬಿ ಸೊ ಇದು ಬೇರೆ ವೆರೈಟಿ ಇದು ಬೇರೆ ವೆರೈಟಿ ಇದನ್ನು ಪೋಲನ್ಸ್ನ ತಂದು ಇದ್ರ ಮೇಲೆ ಹಾಕ್ತಾಗ ಇದರಲ್ಲಿ ಬರುವಂಥ ಹಣ್ಣಿನ ಕ್ವಾಲಿಟಿ ಚೇಂಜ್ ಆಗುತ್ತೆ ಇಲ್ಲ ಬೀಜ ದಪ್ಪ ಬರ್ಬೋದು ಅಥವಾ ಸಿಪ್ಪೆ ದಪ್ಪ ಬರ್ಬೋದು ಅಥವಾ ಕಲರ್ ಅದಕ್ಕಿಂತ ಚೆನ್ನಾಗಿ ಬರ್ಬೋದು ಅಥವಾ ಗಿಡದಲ್ಲಿ ಗ್ರೋತು ಇನ್ನೂ ಇನ್ಕ್ರೀಸ್ ಆಗ್ಬೋದು ಹೀಗೆ ಸೊ ಅದನ್ನು ಮಾಡ್ತಾ ಮಾಡ್ತಾ ಅದಕ್ಕೆ ಡ್ರ್ಯಾಗನ್ ಟಿ ಡ್ರ್ಯಾಗನ್ ಎ ಡ್ರ್ಯಾಗನ್ ಎಫ್ ಒನ್ ಎಫ್ ಟಿ ಈ ಥರ ಸುಮಾರು ಹೆಸ್ರುಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಈಗ ನಮ್ಮ ದೇಶ ಒಂದು ಹತ್ತು ವರ್ಷ ಆಗಿರ್ಬೋದು ಮ್ಯಾಕ್ಸಿಮಮ್ ನಮ್ಮ ಭಾರತಕ್ಕೆ ಬಂದು ಬಟ್ ನೀವು ಬೇರೆ ಕಂಟ್ರಿಗಳನ್ನ ನೋಡಿದ್ರೆ ಮೆಕ್ಸಿಕೋ ವಿಯೆಟ್ನಾಮು ಮತ್ತು ಥೈಲ್ಯಾಂಡ್ ನೋಡಿದ್ರೆ ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ಆರ್ ಎನ್ ಡಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದರಲ್ಲಿ ಯಾವುದು ರೈತರಿಗೆ ಒಳ್ಳೆಯದು ಯಾವ ತಳಿನ ಬೆಳಿಬೇಕು ಕಮರ್ಷಿಯಲ್ ಆಗಿ ಮಾಡಬೇಕು ಅಂದರೆ ಸೊ ಇವಾಗಲೂ ಕೂಡ ಎಷ್ಟೋ ಮೆಟ್ರಿಕ್ ಟನ್ನು ನಮ್ಮ ಇಂಡಿಯಾಗೆ ಪ್ರತಿ ತಿಂಗಳು ಬರ್ತಾ ಇದೆ ಲೆಕ್ಕ ಲೆಕ್ಕಾಕೊಳ್ಳಿ ಸೊ ಇಷ್ಟು ಬೆಳೆದ್ರೂ ಪ್ರತಿ ತಿಂಗಳು ಬರ್ತಾ ಇದೆ ಅಂದರೆ ಅಲ್ಲಿರೋ ಕ್ವಾಲಿಟಿನ ನಾವು ಮ್ಯಾಚ್ ಮಾಡ್ತಿಲ್ಲ ಅಂತ ಅರ್ಥ ಸೊ ಈಗ ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ತೀನಿ ಅಂದರೆ ಮಾರ್ಕೆಟಲ್ಲಿ ಒಂದು ಯಾವುದೋ ಒಂದು ಪಲಾವ್ ನಡೀತಿದೆ ಅಂತ ಅಂದ್ಕೊಳ್ಳಿ ಡಿಮ್ಯಾಂಡು ನಾನು ಇಲ್ಲಿ ಮೊಸರನ್ನ ಬೆಳೆದ್ರೆ ಅದಕ್ಕೆ ಡಿಮ್ಯಾಂಡ್ ಇಲ್ಲ ಸೊ ನಾವು ಅದನ್ನು ಮ್ಯಾಚ್ ಮಾಡಬೇಕು ಅದನ್ನೇ ರೈತರಿಗೆ ಹೇಳೋದು ನಾವು ಸುಮ್ಮನೆ ಯಾವುದನ್ನೂ ಬೆಳಿತೀನಿ ಅನ್ನೋ ಪಿಂಕು ಲೈಟು ಅವೆಲ್ಲ ಹೋಗ್ಬಿಡಿ ಪಿಂಕಲ್ಲೇ ನೂರೈವತ್ತು ವೆರೈಟೀಸ್ ಇದೆ ಅದರಲ್ಲಿ ಓವರ್ ಆಲ್ ಕ್ವಾಲಿಟೀಸ್ ಯಾವುದಿದೆ ಒಂದು ಹಣ್ಣು ಈಗ ನೋಡಬೇಕು ಅಂದರೆ ಅದು ಸ್ಕಿನ್ನು ಶೈನಿಂಗ್ ಇದೆಯಾ ಅಥವಾ ಸ್ಕ್ರ್ಯಾಚಸ್ ಏನೂ ಇಲ್ವಾ ಹಣ್ಣನ್ನು ಎಷ್ಟು ದಿನ ಇಡ್ಬೋದು ಸ್ವೀಟ್ ಯಾವ ರೀತಿ ಇದೆ ಸುಮಾರು ಕ್ರೈಟೀರಿಯಾ ಬೇಸಿಸ್ ಮೇಲೆ ಅದನ್ನು ಕ್ವಾಲಿಟಿ ಎ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇಷ್ಟು ಇದನ್ನು ಮಾಡಿದಾಗ ಮಾತ್ರ ನೀವು ಇನ್ನೂ ಹತ್ತು ವರ್ಷ ಅಲ್ಲ ನೂರೈವತ್ತು ವರ್ಷ ಹೋದರೂ ಡ್ರ್ಯಾಗನ್ ರೇಟ್ ಡೌನ್ ಆಗೋಲ್ಲ ಈಗ ರೈತರು ನಾ ಸ ನಾರ್ಮಲಾಗಿ ಮಾಡ್ತಿರೋಂಥದ್ದೆಲ್ಲ ಬಂದು ರೆಗ್ಯುಲರ್ ರೆಂಟ್ ಅಂತ ಬರುತ್ತೆ ಮತ್ತು ಜಂಬೋ ಪಿಂಕ್ ಅಂತ ಬರುತ್ತೆ ಸೊ ಜಂಬೋ ಅಂದರೆ ನೀವು ಹೆಸರು ಸೂಚನೆ ಮಾಡುವ ಜಂಬೋ ಅಂದರೆ ಸೈಜು ತನ್ನ ಗಾತ್ರದಲ್ಲಿ ಜಾಸ್ತಿ ಬರುತ್ತೆ ಹೊರತು ಅದಕ್ಕೆ ಫೀಚರ್ಸ್ ಅನ್ನೋದಿಲ್ಲ ಕೀಪಿಂಗ್ ಕ್ವಾಲಿಟಿ ಭಾಳ ಕಡಿಮೆ ಇದೆ ಬೇಕಾದ್ರೆ ಈ ಹಣ್ಣನ್ನು ಆ ನಾನು ಟೆಸ್ಟ್ ಮಾಡೇ ತೋರಿಸ್ತೀನಿ ನಿಮಗೆ ಎದುರುಗಡೆನೆ ಸೊ ಅದು ಹಣ್ಣು ಭಾಳ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ ವಿತಿನ್ ಫೋರ್ ಫೈವ್ ಡೇಸಲ್ಲಿ ಅದೇನಾಗುತ್ತೆ ಹಣ್ಣು ಶ್ರಿಂಕ್ ಆಗಿ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ರುಚಿ ಇವತ್ತು ಕಟ್ ಮಾಡಿದಾಗ ಇದ್ದಿದ್ದು ರುಚಿ ಒಂದು ಐದು ದಿನ ಆದಮೇಲೆ ರುಚಿ ಇರಲ್ಲ ಮತ್ತು ಅದರಲ್ಲಿ ಸಿಪ್ಪೆ ತೆಳು ಇರೋದ್ರಿಂದ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಇನ್ಫೆಕ್ಷನ್ ಜಾಸ್ತಿಯಾಗಿ ಹಣ್ಣು ಬೇಗ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮಗೆ ಹಣ್ಣು ಜಾಸ್ತಿ ದಪ್ಪ ಆದಂಗೆ ಏನಾಗುತ್ತೆ ನಿಮಗೆ ಮುಂದಗಡೆ ಭಾಗ ಆಗ್ತಾ ಬರುತ್ತೆ ಇದಿದೆಯಲ್ಲ ಇದು ಸೊ ಇದು ಮುಂದ್ಗಡೆ ಭಾಗ ಹೊಡಿತಾ ಬರುತ್ತೆ ಹಿಂಗೆ ಸೊ ಹಣ್ಣು ಒಡೆದೋಗುತ್ತೆ ಸೊ ಆ ರೀತಿ ಆಗುತ್ತೆ ಮತ್ತು ಹಣ್ಣನ್ನು ಸಾಕ್ಸೋಕ್ಕಾಗಿರಲಿ ಪ್ರತಿಯೊಂದಕ್ಕೂ ಕಷ್ಟ ಮೇಜರ್ ಇಂಪ್ಯಾಕ್ಟ್ ಏನಂದರೆ ಅದು ಬಿಸಿಲನ್ನ ತಡೆಯಲ್ಲ ಒಂದು ತರ್ಟಿ ಫೈವ್ ಡಿಗ್ರಿ ಅಬೋ ಹೋಗ್ತಾ ಇದೆ ಟೆಂಪ್ರೇಚರ್ ಅಂದರೆ ನಿಮ್ಮ ಆಬಿಯಸ್ಲಿ ಎಲ್ಲ ಎಲ್ಲೋ ಇಶ್ ಆಗಿ ಗಿಡನೇ ಸುಟ್ಟೋಗುತ್ತೆ ಸೊ ನಾವು ಇಲ್ಲಿ ಅದು ಜನರಿಗೆ ಪ್ರಾಕ್ಟಿಕಲಾಗಿ ತೋರಿಸ್ಬೇಕು ಅಂತಲೇ ನಾವು ನಾಲ್ಕು ವೆರೈಟಿ ಬೆಳೆದೀವಿ ಏಕೆಂದ್ರೆ ನಾವು ಬೆಳೆದಿರೋ ವೆರೈಟಿನೇ ಒಳ್ಳೇದು ಅಂತ ನಾನು ಹೇಳಲ್ಲ ನಾನು ಇನಿಷಿಯಲ್ ಬಿಗಿನರಲ್ಲಿ ಯಾವ್ಯಾವ ವೆರೈಟಿ ಸೂಕ್ತ ಅಂತ ಹೇಳಿ ಆರ್ ಎನ್ ಡಿ ಮಾಡೋಕ್ಕೋಸ್ಕರ ನಾಲ್ಕು ವೆರೈಟಿ ಹಾಕಿದ್ದೀನಿ ನನ್ನ ಹತ್ರ ರೆಗ್ಯುಲರ್ ರೆಡ್ಡು ಇದೆ ಜಂಬು ರೆಡ್ಡು ಇದೆ ಕ್ರಿಕೆಟ್ ಪಿಂಕು ಇದೆ ಮತ್ತು ಸಿ ವೆರೈಟಿ ಮತ್ತು ಸೈನಾ ಸೊ ಎಲ್ಲನೂ ಹಾಕಿದ್ದೀನಿ ಅದರಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದನ್ನು ನೀವೇ ನೋಡ್ಬೋದು ಸೊ ಗಿಡ ಯಾವ ರೀತಿ ಗ್ರೋತ್ ಆಗಿದೆ ಫ್ಲವರಿಂಗ್ ಯಾವ ರೀತಿ ಬಂದಿದೆ ಸೊ ಹಂಗಾಗಿ ರೈತರಿಗೆ ನೀವು ಹೇಳಿದಂಗೆ ಕರ್ನಾಟಕದಲ್ಲಿ ಸುಮಾರು ಜನ ಬೆಳೆದಿರುವಂಥದ್ದೆಲ್ಲ ನಾರ್ಮಲ್ ವೆರೈಟಿ ಅಂದರೆ ಅದರಲ್ಲಿ ಜಂಬೋ ಪಿಂಕು ಅಥವಾ ಕ್ರಿಕೆಟ್ ಪಿಂಕ್ ಅಂತ ಕರೀತಾರೆ ಅದಕ್ಕಿಂತ ಕಡಿಮೆ ಬಂದರೆ ಅಮೇರಿಕನ್ ಬ್ಯೂಟಿ ಅಥವಾ ರೆಗ್ಯುಲರ್ ರೆಡ್ಡು ಅಮೇರಿಕನ್ ಬ್ಯೂಟಿ ಅಂದರೆ ಒಂದು ಕೆ ಜಿಗೆ ನಾಲ್ಕು ಹಣ್ಣು ಬರುತ್ತೆ ಚಿಕ್ಕ ಇರುತ್ತೆ ಬಟ್ ಸಿಪ್ಪೆ ದಪ್ಪ ಇರುತ್ತೆ ಈಗ ನೀವು ಹಣ್ಣು ತೊಗೊಂಡ್ರೆ ಕಸ್ಟಮರ್ ಸ್ಯಾಟಿಸ್ಫೈ ಆಗಲ್ಲ ಯಾಕೆಂದರೆ ನಿಮ್ಮ ಹಣ್ಣಿಗಿಂತ ಸಿಪ್ಪೆನೇ ಜಾಸ್ತಿ ಬಂದ್ಬಿಡುತ್ತೆ ಎಂಥವ್ರಿಗೆ ಯಾದ್ರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಅದು ಸ್ಯಾಟಿಸ್ಫೈ ಮಾಡೋಲ್ಲ ಆಮೇಲೆ ಜಂಬೋ ಬಂದರೆ ನಿಮಗೆ ಕೆ ಜಿಗೆ ಒಂದು ಎರಡು ಬರುತ್ತೆ ಬಟ್ ಅದು ಬೇರೆ ಕ್ವಾಲಿಟೀಸ್ ಇಲ್ಲ ಅಕಸ್ಮಾತ್ ಇಲ್ಲಿ ಮಾರ್ಕೆಟ್ ಫಿಲ್ ಆಯಿತು ಅಂದ್ಕೊಳ್ಳಿ ನಾನು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅಥವಾ ಬೇರೆ ಕಡೆ ಕಳಿಸ್ತೀನಿ ಅಂತ ಬಂದಾಗ ಅದು ಡ್ರಾಬ್ಯಾಕ್ ಇದೆ ಅಂದರೆ ನಿಮಗೆ ವಿತೌಟ್ ರೆಫ್ರಿಜರೇಟೆಡ್ ಅದು ಕಳ್ಸೋಕ್ಕೆ ಆಗಲ್ಲ ಆಮೇಲೆ ಹಣ್ಣು ಬೇಗ ಶ್ರಿಂಕ್ ಆಗೋದು ಕೊಳೆಯುವಂಥ ಚಾನ್ಸಸ್ ಅಥವಾ ಬಾಯ್ ಬಿಟ್ಕೊಳ್ಳೋದು ಮುಂದಗಡೆ ಅಥವಾ ರುಚಿ ಕಡಿಮೆ ಆಗುವಂಥದ್ದು ಸೊ ಈ ರೀತಿ ಮೇಜರ್ ಸಮಸ್ಯೆಗಳಿದೆ ಮತ್ತು ಜಂಬೂ ರೆಡ್ ಏನಾಗುತ್ತೆ ಅಂದರೆ ಜಾಸ್ತಿ ಇಳುವರಿ ಬರಲ್ಲ ಹೇಳಿದಂಗೆ ಒಬ್ಬ ಮನುಷ್ಯನಿಗೆ ಪರಿಪೂರ್ಣ ಮನುಷ್ಯ ಆಗಿರಬೇಕು ಕಿವಿ ಕಿವಿ ಚೆನ್ನಾಗಿ ಕೇಳಬೇಕು ಕಣ್ಣು ಚೆನ್ನಾಗಿ ಕಾಣಬೇಕು ಹಿಂಗೆ ಬರೀ ನನಗೆ ಕಣ್ಣು ಎರಡು ಕಿಲೋಮೀಟರ್ ಗಂಟೆ ಕಾಣುತ್ತೆ ಕಿವಿ ಕೇಳಿಸಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಮೆನ್ ಅಂತ ಕರಿತೀವಿ ಹಂಗೆ ಹಣ್ಣಲ್ಲೂ ಕೂಡ ಬರೀ ಸೈಜ್ ಮಾತ್ರ ನೋಡ್ತೀವಿ ಏನದಲ್ಲ ಓವರ್ ಆಲ್ ಕ್ವಾಲಿಟೀಸು ಆ ಸೈಜ್ ಹೆಂಗಿದೆ ಶೇಪ್ ಯಾವ ರೀತಿ ಬಂದಿದೆ ಫಿನ್ಸ್ ಅಂತ ಕರಿತೀವಿ ನೋಡಿ ಆ ಫಿನ್ಸ್ ಯಾವ ರೀತಿ ಬರುತ್ತೆ ಮತ್ತು ಅದು ಸಿಪ್ಪೆ ಆವರೇಜ್ ಆಗಿದೆಯಾ ಅಥವಾ ಅತಿ ತೆಳುವಿದೆಯಾ ಅತಿ ದಪ್ಪ ಇದೆಯಾ ಮತ್ತು ಒಳಗಡೆ ಇರುವಂಥ ಬೀಜ ಆ ರೇಷಿಯೋ ಆ ಪಲ್ಪ್ಗಿಂತ ಬೀಜ ಜಾಸ್ತಿ ಇದೆಯಾ ಅಥವಾ ತಿನ್ಬೇಕಾದ್ರೆ ಅದೇ ಜಾಸ್ತಿ ಸಿಗುತ್ತಾ ಎಲ್ಲಾನು ಟೆಸ್ಟ್ ಮಾಡ್ತಾರೆ ಈಗ ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂದ್ರೆ ನಿಮಗೆ ಗೊತ್ತು ಒಂದು ದೇಶ ಬಿಟ್ಟು ಬಾರ್ಡರ್ ಬಿಟ್ಟು ಬೇರೆ ಕಡೆ ಹೋಗ್ತಿದೆ ಅಂದರೆ ಪ್ರತಿಯೊಂದು ಕ್ವಾಲಿಟಿ ಟೆಸ್ಟ್ ಆಗುತ್ತೆ ಈಗ ನಾನು ಏಲಕ್ಕೆ ಬೆಳೆದಿದ್ದೀನಿ ಅದರಲ್ಲಿ ಕೂಡ ಆರು ಸಾವಿರ ಪರ್ ಜಿ ಕೊಟ್ಟು ಖರೀದಿ ಮಾಡೋರು ಇದ್ದಾರೆ ಒಂದು ಕೆ ಜಿಗೆ ಈಗ ನಾವೆಲ್ಲ ಅಂಗಡಿಲಿ ತಿನ್ನೋದೆಲ್ಲ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಏಲಕ್ಕಿ ಹಾಗೆ ಯಾವುದೋ ಸ್ಟ್ಯಾಂಡರ್ಡ್ ಮತ್ತು ಕ್ವಾಲಿಟಿ ಮೇಂಟೈನ್ ಮಾಡ್ದಂಗೆ ರೈತರಿಗೆ ಆದಾಯ ಇದ್ದೇ ಇದೆ ನಾನು ಅದನ್ನು ಹೇಳೋದು ಯಾವ ಕ್ವಾಲಿಟಿ ಸರ್ ಇದು ಬಂದು ಸೈನಾ ಸೂಪರ್ ಹೈಬ್ರಿಡ್ ಅಂತ ನಿಮ್ಗೆ ಗಿಡಗಳು ನೋಡ್ತಿರ್ಬೋದು ಬಹಳ ಹೆಲ್ದಿ ಸೈನಾ ಸೈನಾ ಸೂಪರ್ ಹೈಬ್ರಿಡ್ ಅಂತ ಇದು ಸೊ ನಿಮ್ಗೆ ಎಲ್ಲದಕ್ಕಿಂತ ನಂಬರ್ ಒನ್ ಕ್ವಾಲಿಟಿ ಮಾರ್ಕೆಟ್ ಅಲ್ಲಿ ಹೌದು ಯಾಕೆಂದ್ರೆ ಅವರು ಸಜೆಸ್ಟ್ ಬೇಸಿಸ್ ಮೇಲೆ ನಾನು ಮಾಡ್ತಾ ಇರುವಂತದ್ದು ಸರ್ ಇದು ಮೇಜರ್ಲಿ ಒರಿಜಿನ್ ಬಂದು ಅಂದ್ರೆ ಇದು ಮೂಲ ಜಾಗ ಬಂದು ಸೈಂಟಿಸ್ಟ್ ಗಳ ಪ್ರಕಾರ ಅದನ್ನ ಅಂದ್ರೆ ಎಕ್ಸಾಕ್ಟ್ ಆಗಿ ಐಡೆಂಟಿಫೈ ಮಾಡಕ್ಕಾಗಿಲ್ಲ ಅಂದಾಜಾಗಿ ಸೆಂಟ್ರಲ್ ಅಮೇರಿಕಾ ಅಂತ ಹೇಳಿದ್ದಾರೆ ಸೆಂಟ್ರಲ್ ಅಮೇರಿಕಾ ಮತ್ತೆ ಮೆಕ್ಸಿಕೋದಲ್ಲಿ ಮೊದಲು ಇದು ಹುಟ್ಟಿದ್ದು ಸೊ ಆನಂತರ ಬೇರೆ ಬೇರೆ ದೇಶಗಳಿಗೆ ಬರ್ತಾ ಹೋಯಿತು ಇದೆಷ್ಟು ಪ್ರಾಮುಖ್ಯತೆ ಇದೆ ಹಣ್ಣಿಗೆ ಅಂದರೆ ಅಮೆರಿಕದಲ್ಲೆಲ್ಲ ಪಿಟಾಯ ಅಂತ ಕರೀತಾರೆ ಪಿತಾಯ ಅಥವಾ ಪಿಟಾಯ ಅಂತ ಸೊ ಅದೇ ಹಣ್ಣು ನಿಮಗೆ ಈ ಕಡೆ ಬಂದರೆ ಇಲ್ಲಿ ಚೀನಾಗೆ ಬಂದರೆ ಡ್ರ್ಯಾಗನ್ ಫ್ರೂಟ್ ಅಂತ ಕರೀತಾರೆ ಇದು ಮೇಜರಾಗಿ ಹೆಸರಾಗಿದೆ ಡ್ರ್ಯಾಗನ್ ಫ್ರೂಟ್ ಅಂತ ನೋಡಿ ಚೀನಾದಲ್ಲಿ ಡ್ರ್ಯಾಗನ್ ಅಂದರೆ ಅದೊಂದು ದೇವರ ಹೆಸರು ಪುರಾತನ ದೇವರ ಹೆಸರು ಸೊ ಆ ಪುರಾತನ ದೇವರ ಹೆಸರನ್ನ ಅಂತ ಪೂಜನಿಯ ಹೆಸರನ್ನ ಈ ಹಣ್ಣಿಗೆ ಕೊಟ್ಟಿದ್ದಾರೆ ಅಂದರೆ ಹಣ್ಣು ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ನೀವೇ ತಿಳ್ಕೊಳ್ಳಿ ಸೊ ಅದಕ್ಕೆ ನಮ್ಮ ಈಗ ಗುಜರಾತ್ ಸರ್ಕಾರ ಇದಕ್ಕೆ ಕಮಲಂ ಅಂತಾರೆ ಹೆಸರು ಹೆಸರಿಟ್ಟಿದೆ ಈಗ ಹೊಸ್ದಾಗಿ ಕಮಲಂ ಕಮಲದ ಹಣ್ಣು ಅಂತ ಕರೀತಾರೆ ಕನ್ನಡದಲ್ಲಿ ನೋಡಿ ಇದು ಆಕಾರ ಹಣ್ಣಾದ ಮೇಲೆ ಸ್ವಲ್ಪ ಕಮಲದ ರೀತಿ ಬರೋದ್ರಿಂದ ಮೇಲ್ಗಡೆ ನೋಡೋಕ್ಕೆ ಕಮಲದ ಹಣ್ಣು ಅಂತ ಕರೀತಾರೆ ಇದನ್ನು ಸೊ ಆ ಕಾರಣದಿಂದ ಒಂದೊಂದು ದೇಶಗಳು ಇದಕ್ಕೆ ಒಂದೊಂದು ರೀತಿ ನಾಮಕರಣ ಮಾಡ್ಕೊಂಡು ಬರ್ತಾಯಿದೆ ಮತ್ತು ಯಾವುದೇ ದೇಶದಲ್ಲಿ ಇದು ತಳಿ ಹೋದಾಗಲೂ ಕೂಡ ಅದು ಅದು ಫೇಲ್ ಆಗಿಲ್ಲ ಸೊ ರೈತರಿಗೆ ಹೇಳೋದು ಅದೇನೆ ಈಗ ನಂದು ಕಡಿಮೆ ಜಾಗ ಇದೆ ಅಂತ ಸಫರ್ ಪಡ್ಬೇಡಿ ಅರ್ಥ ಆಯ್ತಾ ಇರುವಂಥ ಜಾಗನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಅದಕ್ಕೋಸ್ಕರ ಈಗ ನಾನು ಎರಡು ಸಾವಿರ ಗಿಡ ಹಾಕಿ ಐದು ಲಕ್ಷ ಖರ್ಚು ಮಾಡೋ ಬದಲು ಐದರಿಂದ ಆರು ಲಕ್ಷ ಖರ್ಚು ಮಾಡಿದ್ರೆ ನಾಲ್ಕು ಸಾವಿರ ಗಿಡ ಬೆಳಿಬೋದು ಹಾಂ ಹೆಚ್ಚು ಇಳುವರಿ ಬರುತ್ತೆ ಈಗ ನೀವು ನೀವೇ ನೋಡ್ತಾ ಇರ್ಬೋದು ಇದು ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ಎಕರೆಗೆ ಮಿನಿಮಮ್ ಅಂದ್ರೆ ನಾವು ಇಪ್ಪತ್ತು ಟನ್ ಅವರೇಜ್ ಇಳುವರಿ ತೆಗಿಬೋದು ನಾಲ್ಕು ಸಾವಿರ ಗಿಡದಿಂದ ಮಿನಿಮಮ್ ಹೇಳ್ತಿರೋದು ನಾನು ಮ್ಯಾಕ್ಸಿಮಮ್ ಬಂದು ನಿಮಗೆ ಮೂವತ್ತರಿಂದ ನಲವತ್ತು ಟನ್ವರೆಗೂ ರೀಚ್ ಆಗಿದೆ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ತೆಗ್ದಿದ್ದಾರೆ ಇದು ನಾಟ್ ಎ ಥಿಯರಿ ಆಲ್ರೆಡಿ ಪ್ರಾಕ್ಟಿಕಲಾಗಿ ತೆಗೆದಿದ್ದಾರೆ ಸೊ ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡೇನೆ ಪ್ರತಿಯೊಂದನ್ನು ಯಾವುದು ನಮ್ಮ ಯಾಕಂದರೆ ರೈತರು ಮೊದಲು ನೋಡಬೇಕಾಗಿರುವಂಥದ್ದು ಈಗ ಯಾರೋ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ ಯಾರೋ ಮಂಗಳೂರಲ್ಲಿ ಮಾಡ್ತಾರೆ ಅಂತ ಈ ಕಾಪಿ ಹೊಡಿಬೇಡಿ ಸೊ ಈಗ ನನ್ನ ಮಣ್ಣು ನನ್ನ ವಾತಾವರಣ ಬೇರೆ ಇರುತ್ತೆ ಆತ ಆಯ್ತಾ ಈಗ ನೋಡೋಕ್ಕೆ ಒಂದೇ ಥರ ದೇಹ ರಚನೆ ಇದ್ದರೂ ಕೂಡ ಮನುಷ್ಯನ ಬ್ಲಡ್ ಬೇರೆ ನಾವು ತಗೊಳ್ಳೋಂಥ ಆಹಾರ ಬೇರೆ ಈಗ ಡಾಕ್ಟ್ರು ಇಬ್ಬರಿಗೂ ಒಂದೇ ರೋಗ ಬಂದಿದರೆ ಒಂದೇ ಮೆಡಿಸಿನ್ ಕೊಡೋಲ್ಲ ಆ ಸಿಂಪ್ಟಮ್ಸ್ ಯಾವ ರೀತಿ ಇದೆ ಅವರು ಯಾವ ಸ್ಟೇಜಲ್ಲಿದೆ ಅವ್ರು ಆ ವೈಸು ತಕ್ಕನಾಗಿ ಮೆಡಿಸಿನ್ ಕೊಡ್ತಾರೆ ಸೊ ರೈತರು ಕೂಡ ಸಾಯಿಲ್ ಟೆಸ್ಟ್ ಮಾಡಿಸಿ ವಾಟರ್ ಟೆಸ್ಟ್ ಮಾಡಿಸಿ ಅದ್ರ ಬೇಸಿಸ್ ಮೇಲೆ ಗಿಡಗಳನ್ನ ಸೈಂಟಿಫಿಕ್ ವೇಯಲ್ಲಿ ಬೆಳಿಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಯಾವುದೋ ಗೊಬ್ಬರ ಹಾಕ್ತೀನಿ ಹೆಂಗೆಂಗೋ ಮಾಡ್ತೀನಿ ಅಂತ ಹೋದರೆ ಲಾಸ್ ಆಗೋ ಚಾನ್ಸಸ್ಸು ನೈಂಟಿ ಪರ್ಸೆಂಟ್ ಇದೆ ಇದು ಒಂದ್ ಎಕರೆ ಬರುತ್ತೆ ಇದರಲ್ಲಿ ಸುಮಾರು ನಾಲ್ಕು ಸಾವಿರ ಗಿಡ ಕೂತಿದೆ ಸಾವಿರ ಗಿಡ ಹಾಕಿದೆ ಮೂರುವರೆ ವರ್ಷ ಆಯ್ತು ಆಗಸ್ಟ್ ಬಂದ್ರೆ ನಾಲ್ಕು ವರ್ಷಗಳಿಗೆ ಸರ್ ಇದು ನಿಮ್ಗೆ ಹೈಬ್ರಿಡ್ ವೆರೈಟಿ ಇರೋದ್ರಿಂದ ನಿಮಗೆ ವಿತ್ ಇನ್ ಏಟ್ ಮಂತ್ ಅಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಏಟ್ ನಿಮಗೆ ಬೇಕಾದ್ರೆ ನಾನು ಸೊಸೆ ನಮ್ಮ ಹತ್ರ ತಗೊಂಡೋಗಿ ಮಾಡ್ತಿದ್ದಾರೆ ಇಲ್ಲೇ ನಿಯರ್ ಕೆ ಆರ್ ಎಸ್ ಇಲ್ಲೆಲ್ಲ ಮಾಡ್ತಿದ್ದಾರೆ ಬೇಕಾದ್ರೆ ಅವ್ರದ್ದು ನಿಮ್ಗೆ ನಂಬರ್ ಶೇರ್ ಮಾಡ್ತೀನಿ ನೋಡ್ಕೊ ಬನ್ನಿ ಎಕ್ಸಾಕ್ಟ್ ಆಗಿ ನಾನು ಯಾವುದೇ ರೀತಿ ಇದ್ದಿಲ್ಲ ಸೊ ಅವ್ರದ್ದು ಆಲ್ರೆಡಿ ಎಂಟು ಮಂತ್ಗೆ ಹಣ್ಣು ಬರ್ತಾ ಇದೆ ಬಟ್ ನಾನು ಹೇಳೋಂಥದ್ದು ಮೆಚುರಿಟಿ ಏನಾಗಬೇಕು ಗಿಡಕ್ಕೆ ಯಾಕೆಂದರೆ ನಮಗೆ ಕೋಳಿಗೆ ಮಟ್ಟೆಗಿಂತ ಕೋಳಿ ಇಂಪಾರ್ಟೆಂಟು ಕೋಳಿ ಆರೋಗ್ಯ ಚೆನ್ನಾಗಿದ್ರೆ ಒಂದೆರಡು ಮಟ್ಟೆ ಆಮೇಲೆ ಜಾಸ್ತಿ ಇಡುತ್ತೆ ಹಾಗಾಗಿ ನಾನು ಹೇಳೋಂಥದ್ದು ಎಂಟು ತಿಂಗಳಿಗೆ ಹಣ್ಣು ಬಿಡಬೇಡಿ ಗಿಡ ಆಗಿ ಸ್ವಲ್ಪ ಸ್ಟ್ಯಾಮಿನಾ ಬಂದು ಗಿಡ ಸ್ವಲ್ಪ ಔಟರ್ ಕವರ್ ಒಂದು ಏನಾದಾಗಬೇಕು ಎಸ್ಟಾಬ್ಲಿಷ್ ಆಗಬೇಕು ಆ ಕಾರಣದಿಂದ ಏನಾಗಬೇಕು ನಮಗೆ ಮಿನಿಮಮ್ ಒನ್ ಇಯರ್ ವೆಯ್ಟ್ ಮಾಡಿ ಎಂಟು ತಿಂಗಳಿಗೆ ಬರುತ್ತೆ ಅಂತ ನಾವು ಆಸೆಪಟ್ಟು ಪಟ್ಟು ಬಿಡ್ತಾ ಹೋದರೆ ಅದೇನಾಗುತ್ತೆ ಗಿಡ ಸ್ಟ್ಯಾಮಿನಾ ಕಳ್ಕೊಳ್ತಾ ಹೋಗುತ್ತೆ ಇನ್ನೂ ಮೆಚುರಿಟಿ ಗೇನಾಗಿರಲ್ಲ ಆ ಶಕ್ತಿ ಇರೋಲ್ಲ ಅದರಲ್ಲಿನ ಹಾಗಾಗಿ ಒಂದು ಒನ್ ಇಯರ್ ವೆಯ್ಟ್ ಮಾಡಿ ನಮ್ಮ ನಮ್ಮಲ್ಲಿ ವಿಯಟ್ನಾಂ ಸೈಂಟಿಸ್ಟ್ಗಳು ಏನು ಹೇಳೋದಂದರೆ ಟೂ ಇಯರ್ಸ್ ವೆಯ್ಟ್ ಮಾಡಿ ಅಂತಾರೆ ಈಗ ನೀವು ಮಾವು ಹಲಸು ಎಲ್ಲ ನೋಡಿರ್ಬೋದು ಒಂದು ಎರಡು ವರ್ಷ ವೆಯ್ಟ್ ಮಾಡಿ ಪ್ರೂನಿಂಗ್ ಮಾಡಿ ಗಿಡ ಚೆನ್ನಾಗಿ ಡೆವಲಪ್ ಮಾಡಿ ಅಂತಾರೆ ಬಟ್ ನಾವು ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡಿರ್ತೀವಿ ಅಂತೇಳಿ ಮಿನಿಮಮ್ ಒನ್ ಇಯರ್ ವೆಯ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ನೀವು ಮ್ಯಾಕ್ಸಿಮಮ್ ಇದರಲ್ಲಿ ನಲವತ್ತು ಟನ್ ತೆಗಿಬೋದು ಒಂದು ಎಕರೆಗೆ ತೆಗ್ದಿದ್ದಾರೆ ತೆಗಿಬೋದು ಅಷ್ಟೆಲ್ಲ ಬೇಡ ಬೇಡಿ ನಮಗೆ ಒಂದು ಕೆ ಒಂದು ಗಿಡಕ್ಕೆ ಐದು ಕೆ ಜಿ ಅವರೇಜ್ ಸಿಕ್ಕಿದ್ರು ಐದು ಕೆ ಜಿ ಇಂಟು ನಾಲ್ಕು ಸಾವಿರ ಗಿಡ ಒಂದು ಎಕರೆಗೆ ಇಪ್ಪತ್ತು ಟನ್ ಇಳುವರಿ ಬಂತು ಇಪ್ಪತ್ತು ಹಾಂ ಇಪ್ಪತ್ತು ಟನ್ ಇಳುವರಿ ಬಂದ್ರು ಮಿನಿಮಮ್ ಮಾತಾಡೋಣ ಎಲ್ಲಿಗೋ ಹೋಗೋದು ಬೇಡ ಮಿನಿಮಮ್ ಇಪ್ಪತ್ತು ಟನ್ ಒಂದು ಗಿಡಕ್ಕೆ ಐದು ಕೆ ಜಿ ಬಂದರೂ ಇಪ್ಪತ್ತು ಟನ್ ಇಳುವರಿ ಬಂತು ಪರ್ ಕೆ ಜಿ ಮಿನಿಮಮ್ ಬರೀ ಬಾಳೆಹಣ್ಣು ರೇಟಿಗೆ ಮಾರೋಣ ಐವತ್ತು ರೂಪಾಯಿ ಕೆ ಜಿ ಐವತ್ತು ರೂಪಾಯಿ ಕೆ ಜಿ ಇಂಟು ಇಪ್ಪತ್ತು ಟನ್ ಅಂದರೆ ಹತ್ತು ಲಕ್ಷ ನಮಗೆ ನೆಟ್ ಪ್ರಾಫಿಟು ಇದರಿಂದ ವರ್ಷ ಆದಾಯ ತಗೋಬೋದು ಸೊ ಹೀಗೆ ನಾನು ರೈತರು ಹೇಳೋದು ಈಗ ಕಡಿಮೆ ಹಣ್ಣು ಬೆಳೆದು ಜಾಸ್ತಿ ಲಾಭ ಎಕ್ಸ್ಪೆಕ್ಟ್ ಮಾಡಬೇಡಿ ಜಾಸ್ತಿ ಹಣ್ಣು ಬೆಳೀರಿ ಅಲ್ವಾ ಈಗ ನಾನು ಐವತ್ತು ಕೆ ಜಿ ಹಣ್ಣು ಬೆಳೆದು ನೂರು ರೂಪಾಯಿ ಸಿಗಲಿ ಅನ್ನೋ ಬದಲು ನೂರು ಕೆ ಜಿ ಹಣ್ಣು ಬೆಳೆದು ಐವತ್ತು ರೂಪಾಯಿ ಸಿಗಲಿ ಬಿಡಿ ಸೊ ಹಾಗೆ ರೈತರು ಬೆ ಮ ಮಾಡುವಂಥ ಜಾಗದಲ್ಲಿ ಜಾಸ್ತಿ ಬೆಳವಣಿಗೆ ಮಾಡಿದಾಗ ಸೊ ನಮಗೆ ಬರುವಂಥ ಆದಾಯ ಪ್ರೈಸ್ಗಿಂತ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಮಾರ್ಕೆಟ್ ಇದೆ ಸೊ ಈಗ ನೀವು ಹೇಳ್ತಿಲ್ವಾ ನಿಮಗೆ ತಿಂಗಳಿಗೆ ಎಷ್ಟೋ ಮೆಟ್ರಿಕ್ ಟನ್ ಅಷ್ಟು ಇಂಡಿಯಾಗೆ ಇಂಪೋರ್ಟ್ ಆಗ್ತಿದೆ ಸ್ಟಿಲ್ ಯಾಕೆ ಇಂಡಿಯಾದಲ್ಲಿ ಇಂಪೋರ್ಟ್ ಆಗೋದು ಇನ್ನೂ ನಿಂತಿಲ್ಲ ಅಂದರೆ ಆ ಕ್ವಾಲಿಟಿ ನಾವು ಮ್ಯಾಚ್ ಮಾಡ್ತಿಲ್ಲ ಹಾಂ ಸರ್ ಇದು ನಂಬರ್ ಒನ್ ಟೇಸ್ಟು ನಿಮಗೆ ಬ್ರಿಕ್ನೆಸ್ ಎಲ್ಲ ತೋರಿಸ್ತೀನಿ ರೀ ಇದು ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ವರೆಗೂ ಬ್ರಿಕ್ನೆಸ್ ಬಂದಿದೆ ಇದು ಸೊ ಟ್ವೆಂಟಿ ಫೋರ್ವರೆಗೂ ಬ್ರಿಕ್ನೆಸ್ ಬಂದಿರೋದ್ರಿಂದ ಇದು ನಂಬರ್ ಒನ್ ಬ್ರಿಕ್ನೆಸ್ ಇದು ನೀವು ಈಗ ಜಂಬೋ ರೆಡ್ಡು ಅಥವಾ ಬೇರೆ ಸಿ ವೆರೈಟಿ ಎಲ್ಲ ತೊಗೊಂಡ್ರೆ ನಿಮಗೆಲ್ಲ ಬಂದು ಒಂದು ಏಯ್ಟೀನು ಸಿಕ್ಸ್ಟೀನಿಗೆಲ್ಲ ಲಾ ಅದು ಲಾಸ್ಟ್ ಆಗಿಬಿಡುತ್ತೆ ಬಟ್ ಇದು ನಿಮಗೆ ಬಂದು ಟ್ವೆಂಟಿ ಟೂವರೆಗೂ ಬಂದಿದೆ ಅದು ಫ್ರೂಟ್ದು ರೇಷಿಯೋ ಅಡಿಗೆ ಕಾಣಿಸ್ತಾ ಇರ್ಬೋದು ಟ್ವೆಂಟಿ ಟೂ ಬಂದಿದೆ ನೋಡಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಟೂವರೆಗೂ ಹೈಯಷ್ಟು ಬಂದಿರೋದು ಎಕ್ಸ್ ಅಂದರೆ ಅದು ಒಂದು ಸ್ವೀಟ್ ಕಂಟೆಂಟ್ನ ಮೆಸರ್ ಮಾಡುವಂಥ ಒಂದು ಪ್ಯಾರಾಮೀಟರ್ ಅದು ಸರ್ ನಾವು ಮ್ಯಾಕ್ಸಿಮಮ್ ಅಂದರೆ ನಾವು ಏನೊಂದ್ರೂ ಅದು ಇಪ್ಪತ್ತರಿಂದ ಇಪ್ಪತ್ತೆರಡು ತೆಗ್ದಿದ್ದೀವಿ ಹಾಂ ಯಾಕೆ ಅಂದರೆ ನಾವು ಮಾಡ್ಕೋಬೋದು ಬಟ್ ಗಿಡಗಳಿಂದ ಸ್ವಲ್ಪ ಏಜ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬಿಟ್ಟಿಲ್ಲ ಅಷ್ಟಾಗಿ ಸೊ ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ಟನ್ನವರೆಗೂ ಅವರೇಜಾಗಿ ತೆಗ್ದಿದ್ದೀವಿ ಮಿನಿಮಮ್ ಅಂದರೆ ಸೊ ಅದಕ್ಕಿಂತ ಜಾಸ್ತಿನೇ ಬಂದಿದೆ ಬಟ್ ಜಾಸ್ತಿ ಹೇಳೋದು ಬೇಡ ಒಂದು ಆವ್ರೇಜಾಗಿ ನಮಗೆ ಇಪ್ಪತ್ತೆರಡು ಟನ್ನು ಆರಾಮಾಗಿ ಒಂದು ಎಕರೆಲ್ಲಿ ತೆಗಿಬೋದು ಸರ್ ಗಿಡ ಬಂದು ನಮ್ಮ ಹತ್ರನೇ ಸಿಗುತ್ತೆ ನಮ್ಮ ಹತ್ರನೇ ಸಿಗುತ್ತೆ ನಾವು ಕ್ವಾಲಿಟಿ ಗಿಡಗಳನ್ನ ಸಪ್ಲೈ ಮಾಡ್ತೀವಿ ರೈತರುಗಳಿಗೆ ಸುಮಾರು ಜನಕ್ಕೆ ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಎಲ್ಲ ಚೆನ್ನಾಗಿ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಹಣ್ಣು ಬರ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಇದನ್ನು ಬೆಳೆಯೋದು ಯಾವ ರೀತಿ ಅಂದರೆ ಸೊ ಮೊದಲು ನಾವು ಏನು ಮಾಡಬೇಕಂದ್ರೆ ಒಂದು ಹತ್ತು ಬೈ ಹತ್ತು ಹತ್ತು ಬೈ ಹತ್ತು ಲೈನ್ ಟು ಲೈನ್ ಡಿಸ್ಟೆನ್ಸ್ ಕೊಡಬೇಕು ಒಂದು ಕಂಬದಿಂದ ಒಂದು ಕಂಬಕ್ಕೆ ಹತ್ತರಿಂದ ಹದಿನೈದು ಅಡಿ ಡಿಸ್ಟೆನ್ಸ್ ಕೊಡ್ತೀವಿ ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತು ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಹದಿನೈದು ಅಡಿ ಡಿಸ್ಟೆನ್ಸ್ ಕೊಡ್ತೀವಿ ಸೊ ಒಂದು ಅಡಿಗೊಂದು ಗಿಡನ ನಾಟಿ ಮಾಡ್ಕೊಂಡು ಹೋಗಬೇಕು ಕಾಣಿಸ್ತಾ ಇರಬಹುದು ಒಂದು ಅಡಿಗೆ ಒಂದು ಅಡಿಗೊಂದು ಹಾ ಕಂಬ ಹಾಕಬೇಕು ಕಂಬ ಹಾಕಿ ನಂತರ ಅದನ್ನ ಬೆಡ್ ರೆಡಿ ಮಾಡ್ಕೋಬೇಕು ಯಾಕೆ ಬೆಡ್ ರೆಡಿ ಮಾಡೋದು ಅಂದ್ರೆ ನಮಗೆ ಇದು ಲೈಫ್ ಟೈಮ್ ಇರೋದು ಬಂದು ಎಲ್ಲ ಗಿಡ ಬೆಡ್ ಮೇಲೆ ಇರುತ್ತೆ ಸೊ ಇದು ಮ್ಯಾಕ್ಸಿಮಮ್ ರೂಟ್ ಲೈಫ್ ಬಂದು ಅಂದ್ರೆ ರೂಟ್ ಡೆಪ್ತ್ ಬಂದು ಒಂದ್ ಅಡಿಯಿಂದ ಒಂದೂವರೆ ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಅಲ್ಲಿನ ರೂಟ್ಸು ಈ ಈ ಇದು ಈ ಬೇಸ್ ಟಚ್ ಆಗಲ್ಲ ಹಾ ಸೊ ಅದರಿಂದ ಅದನ್ನ ಯಾವಾಗಲೂ ಈಗ ಗಣಪತಿ ಕೂರಿಸ್ಬೇಕಾರೆ ಇದಾಗಿ ಕೂರಿಸ್ತೀವಿ ನೋಡಿ ಹಂಗೆ ಇದು ಅಲ್ಲೇ ಇರುತ್ತೆ ಸೊ ಈಗ ನಮಗೆ ಎಷ್ಟೇ ಅತಿವೃಷ್ಟಿಯಾಗಿ ಮಳೆ ಹೋದ್ರು ಕೂಡ ಗಿಡಕ್ಕೆ ಒಂದು ರೂಪಾಯಿ ಡ್ಯಾಮೇಜ್ ಆಗಲ್ಲ ಸೊ ಅಕಸ್ಮಾತ್ ಅದಕ್ಕೆ ನೀರು ಕನ್ಸಂಪ್ಷನ್ ಜಾಸ್ತಿ ಸಿಕ್ತು ಬೇಸ್ ಲೆವೆಲ್ ಅಂದರೆ ಅದಕ್ಕೆ ಕೆಲವು ರೂಟ್ ಆರ್ ಡಿಸೀಸಸ್ಗಳು ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ಹೈಟ್ ಮಾಡಿರ್ತೀವಿ ಸೊ ಆ ರೀತಿ ಮಾಡಿಕೊಂಡು ಗೊಬ್ಬರಗಳನ್ನ ಮಾಡ್ಬಿಟ್ಟು ಹ್ಮ್ ಗಿಡ ನಾಟಿ ಮಾಡೋದು ಗಿಡನ ಸಹ ಒಂದಡಿಗೊಂದು ನಾಟಿ ಮಾಡ್ತೀವಿ ಯೂನಿಫಾರಿಟಿ ಇರಲಿ ಅಂತ ಸೊ ಆಗ ಒಂದಡಿಗೊಂದು ನಾಟಿ ಮಾಡಿ ಈಗ ನೀವು ತಿಳ್ಕೊಬೋದು ಒಂದು ಕಂಬ ಹಾಕಿ ನಾಲ್ಕು ಗಿಡ ನಾಟಿ ಮಾಡ್ತಾರೆ ಒಂದು ಕಂಬ ಅಂದರೆ ಮಿನಿಮಮ್ ಆರ್ ಇಂಚ್ ಇರುತ್ತೆ ಆರಿಂಚ್ ಆರು ಇಂಚ್ ಆರಿಂಜ್ ಒಂದು ಗಿಡದಿಂದ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ ಒಂದು ಐದು ಇಂಚ್ ಗ್ಯಾಪ್ ಉಳ್ಕೊಳ್ಳುತ್ತೆ ಅದು ನಿಮಗೆ ಇಕ್ಕಟ್ಟು ಅನ್ಸುತ್ತೋ ನಾವು ಒಂದ್ ಅಡಿಗೊಂದು ಗಿಡ ಕೊಡ್ತೀವಿ ರೈತರು ಯೋಚನೆ ಈಗ ನೋಡಿ ಒಂದಡಿಗೊಂದು ಗಿಡ ಹಾಕೋದು ನಿಮ್ಗೆ ಹತ್ರ ಅನ್ಸುತ್ತೋ ಆರೆಂಜ್ ಕಂಬದಲ್ಲೇ ನಾಕು ನಾಕು ಹಾಕಿ ಅದನ್ನು ಒಂದು ಕಂಪ್ರೆಸ್ ಮಾಡೋದು ಇದಾಗುತ್ತೆ ನೋಡಿ ಆರೆಂಜಿಗೆ ಹಾಕಿದ್ದಾರೆ ಅದು ಬ ಭಾಳ ಒಂಥರ ಕಂಜೆಸ್ಟೆಡ್ ಆಗುತ್ತೆ ಅದು ಆ್ಯಕ್ಚುಲಿ ಇದು ಬಂದು ನಿಮಗೆ ಒಂದರಿಂದ ಒಂದಕ್ಕೆ ಒಂದೊಂದು ಅಡಿ ಗ್ಯಾಪ್ ಬರುತ್ತೆ ಡಿಸ್ಟೆನ್ಸ್ ಬರುತ್ತೆ ಆ ಕಾರಣದಿಂದ ಫ್ರೀಯಾಗಿರುತ್ತೆ ಅದು ರೂಟ್ ಎಸ್ಟಾಬ್ಲಿಷ್ಮೆಂಟ್ಗೆ ಒಂದು ಫೀಟ್ ಜಾಗ ಸಿಗುತ್ತೆ ಮೇಲ್ಗಡೆ ಕ್ಯಾನೋಪಿಗೂ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಆಮೇಲೆ ಇಂಪಾರ್ಟೆಂಟ್ಲಿ ನಾಟಿ ಮಾಡಿದ ನಂತರ ಸೊ ನಾನು ಹೇಳ್ದಂಗೆ ಸಾಯಿಲ್ ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಮಾಡಿಸಿ ಅದ್ರ ಅನುಗುಣ ಹೋಗಬೇಕು ಈಗ ನಮಗೆ ಹ್ಯೂಮನ್ ಲೈಫ್ ಹೆಂಗೆ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಡಾಕ್ಟ್ರ್ ಹೆಂಗೆ ನಮ್ದು ಏನೇ ಮೆಡಿಸಿನ ಪ್ರಿಸ್ಕ್ರೈಬ್ ಮಾಡೋಕ್ಕಿಂತ ಮೊದಲು ನಮ್ಮ ಸಾಯ ಇದು ಏನು ಬಾಡಿ ಟೆಸ್ಟ್ ಮಾಡೋಕ್ಕೆ ಹೇಳ್ತಾರೆ ಬ್ಲಡ್ ಇವನ್ ಏನೇ ಆದರೂ ಅದು ಟೆಸ್ಟ್ ಮಾಡಾದ ನಂತರ ನಮ್ಗೆ ಏನಿದ್ರು ಅವ್ರ ಮೆಡಿಸಿನ್ ಬರೆಯೋದು ಸೊ ಮಣ್ಣಿಗೂ ಅಷ್ಟೇ ನಾನು ಯಾರೋ ಗೊಬ್ಬರ ಆಗ್ತಿದ್ದಾರೆ ಯಾರೋ ಏನೋ ಮಾಡ್ತೀರಿ ಎಕ್ಸಾಕ್ಟ್ ನಾನು ಕಾಪಿ ಮಾಡೋಕೆ ನನ್ನ ಮಣ್ಣು ಅದಕ್ಕೆ ಅರ್ಜೆಸ್ಟ್ ಆಗಲ್ಲ ಆಗ ರಿವರ್ಸ್ ಹೊಡಿಬೋದು ಉಲ್ಟಾ ಹೊಡಿಬೋದು ಅವ್ರದ್ದು ಚೆನ್ನಾಗಿ ಬಂದಿರುತ್ತೆ ಬಟ್ ನಾನು ಬರ್ತಾ ಇಲ್ಲ ಸೊ ಹಂಗಾಗಿ ರೈತರು ಏನು ಮಾಡಿ ಈಗ ಒಂದು ಹಸು ಸಾಕ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಭೂ ಕೊಡಬೇಕು ಅದು ಎಷ್ಟು ವರ್ಷದ ಹಸು ಎಷ್ಟು ಹಾಲು ಕೊಡೋದು ಅದ್ರ ಮೇಲೆ ನಾವು ಅಡ್ಜಸ್ಟ್ ಮಾಡಿ ಸೇಮ್ ಇದು ಅಷ್ಟೇ ಮಣ್ಣನ್ನು ಕೂಡ ಒಂದು ಜೀವಿ ಥರ ನೋಡಿ ಅದಕ್ಕೂ ಕೂಡ ಏನೇನು ನ್ಯೂಟ್ರಿಷನ್ ಕೊಡಬೇಕು ಬ್ಯಾಲೆನ್ಸಿಗಾಗಿ ಮಾಡಿದಾಗ ಮಾತ್ರ ನಿಮ್ಗೆ ಒಳ್ಳೆ ಇಳುವರಿ ಒಳ್ಳೆ ಗ್ರೋತ್ ಅನ್ನೋದು ಬರುತ್ತೆ ಮಾಡಿ ಹಾಂ ಸೊ ಒಂದಡಿಗೆ ಹ್ಞೂ ಒಂದಡಿಗೆ ಒಂದೊಂದು ಮಾಡಿದೀವಿ ಸೊ ಅಂದ್ರೆ ಈಗ ಇದು ಟೂ ಬೈ ಟೂ ಮೆಥಡ್ ಮಾಡಿರುವಂತದ್ದು ನಮಗೆ ಒನ್ ಬೈ ಒನ್ ಮಾಡ್ಕೋಬಹುದು ನೋಡಿ ಇದೆಲ್ಲ ಹಣ್ಣು ಅಂದ್ರೆ ಇನ್ನ ಇದು ಹಣ್ಣು ಆಗಿಲ್ಲ ಈಗ ಇನ್ನೇನೋ ಇನ್ನೊಂದು ಟೂ ಡೇಸ್ ಅಲ್ಲೆಲ್ಲ ಹಣ್ಣು ಆಗುತ್ತೆ ಈಗ ಆಲ್ರೆಡಿ ಒಂದು ಎರಡು ಟನ್ ಕಟ್ ಆಗಿದೆ ಬೇರೆದೆಲ್ಲ ಇನ್ನೂ ಹಣ್ಣೆ ಬಂದಿರಲ್ಲ ವೆರೈಟಿಲಿ ಸೊ ಈಗ ನೀವು ಈ ಈ ಹಣ್ಣು ನೋಡಿ ನೀವೇ ನೋಡ್ತಾ ಇದೀರಾ ಇದೆಷ್ಟು ಸೈಜ್ ಇದೆ ಮತ್ತೆ ಅಲ್ಲಿ ಅಮೆರಿಕನ್ ಬ್ಯೂಟಿ ಇದೆ ನೋಡಿ ಅಲ್ಲಿ ಕಾಣ್ತಿದೆ ನೋಡಿ ಎಕ್ಸಾಕ್ಟ್ ಸ್ಟ್ರೈಟ್ ಅಲ್ಲಿ ಒಂದು ಸೊ ಅದ್ ನೋಡಿ ಹಾ ಅದು ಅಮೇರಿ ಎಷ್ಟು ಚಿಕ್ಕ ಇದೆ ನೋಡಿ ಹಣ್ಣು ಸರ್ ನೀರು ಬಂದು ವ್ಯವಸಾಯ ಅಂದ್ರೆ ಸಾಯಿಲ್ ಡಿಪೆಂಡ್ ಮೇಲೆ ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಹೊಸ ಗಿಡಗಳಿದೆ ಈಸಿಯಾಗಿ ಅದನ್ನು ಗೊತ್ತಾಗ್ಬಿಡುತ್ತೆ ನಿಮ್ಗೆ ನೋಡಿ ಸರ್ ಇದು ಈಗ ಒಂದ್ ಫೀಟ್ ಅಂದ್ರೆ ನಾಟಿ ಮಾಡ್ಕೋಬೇಕು ಈವನ್ ಅರ್ಧ ಅಡಿಗೊಂದ್ ಹಾಕರು ಒಂದ್ ಎಕರೆಗೆ ಎಂಟು ಸಾವಿರ ಗಿಡ ಹಾಕ್ಬೋದು ಸೊ ನಿಮಗೆ ಇದು ಏನಾಗುತ್ತೆ ಅಂದ್ರೆ ಮೋರ್ ಪ್ಲಾಂಟ್ ಈಕ್ವಲ್ ಟು ಮೋರ್ ಫ್ರೂಟ್ ಸೊ ನಮ್ಮ ಗಿಡ ಹತ್ರ ಹಾಕಿದ್ರೆ ಕಾಯಿ ಬಿಡಲ್ಲಪ್ಪ ಇದಾಗುತ್ತೆ ಹಂಗಿಲ್ಲ ಇದು ನೀವು ಗಿಡ ಹತ್ರ ಹಾಕಿದಷ್ಟು ನಿಮಗೆ ಕಾಯಿ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ನಾವು ನೋಡಿ ಜಸ್ಟ್ ಅರ್ಧ ಅಡಿ ಮೇಂಟೈನ್ ಮಾಡಿದ್ದೀವಿ ಕಾಣಿಸ್ತಾ ಇರ್ಬೋದು ರೈತರು ಕ್ಲಿಯರಾಗಿ ನೋಡಿ ಅರ್ಧ ಅಡಿ ಮೇಂಟೈನ್ ಮಾಡಿದ್ದೀವಿ ಸೊ ಗಿಡ ಚೆನ್ನಾಗಿ ಬರುತ್ತೆ ಹಣ್ಣು ಕೂಡ ಅದೇ ಬೀರುತ್ತೆ ನಾವು ಈಗ ನೋಡಿ ಒಬ್ಬನ ಕೈಲಿ ಐವತ್ತು ಕೆ ಜಿ ಒರೆಸೋ ಬದಲು ಇಬ್ಬರ ಕೈಲಿ ಇಪ್ಪತ್ತು ಇಪ್ಪತ್ತು ಕೆ ಜಿ ಡಿವೈಡ್ ಮಾಡ್ಬೋದು ಸೇಮ್ ಅದೇ ರೀತಿನೇ ನೋಡಿ ಈ ರೀತಿ ಗಿಡನ ನಾಟಿ ಮಾಡೋದ ನಂತರ ಅದಕ್ಕೆ ಕರೆಕ್ಟಾಗಿ ನಿಮ್ಮ ಮಣ್ಣಿನ ಅನುಸಾರವಾಗಿ ತಿಂಗಳ ತಿಂಗಳ ನ್ಯೂಟ್ರಿಷನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಸೊ ಆ ರೀತಿ ಮಾಡಿಕೊಂಡು ಗಿಡನ ನೋಡಿ ಈಗ ನಾಟಿ ಮಾಡಿದಿರಿ ನೆಕ್ಸ್ಟ್ ಸ್ಟೆಪ್ ಬಂದು ಗಿಡನ ಕಟ್ತಾ ಬರೋದು ಅದನ್ನು ನೈಂಟಿ ಡಿಗ್ರಿ ಆಂಗಲ್ ಸೂರ್ಯನ ವಿರುದ್ಧವಾಗಿ ಹಬ್ಬಿಸ್ಬೇಕು ಹಿಂಗೆ ಪ್ಯಾರಲ್ ಟು ದ ಸನ್ನು ಸೊ ಅದನ್ನು ಟುವರ್ಡ್ಸ್ ಅರ್ಥ ಹಬ್ಬಸ್ಬಾರ್ದು ಟುವರ್ಡ್ಸ್ ಅರ್ಥದ್ದು ಬೆಂಡ್ ಬೆಂಡಾಯಿತು ಅಂದರೆ ಗಿಡದ ಬೆಳಗ್ಗೆ ನೈಂಟಿ ಪರ್ಸೆಂಟ್ ನಿಂತೋಗುತ್ತೆ ಸೊ ಅದನ್ನು ಟ್ರಿಮಿಂಗ್ ನೋಡಿ ಈಗ ಸೈಡಲ್ಲಿ ಬರೋ ಬ್ರಾಂಚಲ್ಲ ಟ್ರಿಮ್ ಮಾಡಿಕೊಂಡು ಜಸ್ಟು ಸಿಂಗಲ್ ಸ್ಟೆಮ್ ಮಾತ್ರ ಮೇಲ್ಗಡೆ ಕರ್ಕೊಂಡು ಹೋಗಬೇಕು ಸ್ಟ್ರೈಟ್ ಹಾಂ ಸ್ಟ್ರೈಟಾಗಿ ಮೇಲ್ಗಡೆ ಕರ್ಕೊಂಡು ಹೋಗಬೇಕು ಸೊ ಆಗ ನಿಮ್ಗೆ ಏನಾಗುತ್ತೆ ನೋಡಿ ಈಗ ಚಿಗುರು ಬರ್ತಾ ಇದೆ ಈಗ ಮೇಲ್ಗಡೆ ಹೋಗಿ ಅದೇನಾಗುತ್ತೆ ಹಿಂಗೆ ನಾವು ಕಟ್ ಮಾಡ್ತೀವಿ ಕಾಣಿಸ್ತಾ ಇರಬಹುದು ಇಲ್ಲಿ ಕಟಿಂಗ್ ಕೊಟ್ಟಿದ್ದೀವಿ ಈಗ ಒಂದು ನೀರು ಗೇಟ್ ಗೇಟ್ವಲ್ಲ ಹೆಂಗೆ ಟರ್ನ್ ಮಾಡಿದ್ರೆ ಸೈಡಲ್ಲಿ ಬರುತ್ತಲ್ಲ ಸೇಮ್ ಅದೇ ರೀತಿ ಇಲ್ಲಿ ಬ್ರಾಂಚಸ್ ಓಪನ್ ಆಗುತ್ತೆ ಈಗ ಸೊ ಇಲ್ಲಿ ಬ್ರಾಂಚಸ್ ಓಪನ್ ಆಗಿ ನೀಟಾಗಿ ಅದೆಲ್ಲ ಕವರ್ ಆಗುತ್ತೆ ಸೊ ಹೀಗಾಗಿ ರೈತರು ಈ ರೀತಿ ಬೆಳವಣಿಗೆ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ ಅಂದರೆ ನಿಮಗೆ ಫೋರ್ ಮಂತ್ ಟೈಮ್ ಹಿಡಿತದೆ ನಾಲ್ಕು ಈ ವೆರೈಟಿ ಆದರೆ ಬೇರೆ ವೆರೈಟಿಗಳಾದರೆ ಎಂಟು ತಿಂಗಳು ಹತ್ತು ತಿಂಗಳು ಒಂದೂವರೆ ವರ್ಷ ಆದರೂ ಬೆಳವಣಿಗೆ ಬರೋಲ್ಲ ಆಮೇಲೆ ಅವ್ರು ಮಾಡೋ ಮೆಥಡ್ ಮೇಲೆ ಇರುತ್ತೆ ಭೂಮಿ ಅನುಸಾರವಾಗಿ ಮಾಡಬೇಕು ಈಗ ನಾನೇನೋ ಸರ್ ಯಾವುದೋ ಕೊಟ್ಟಿಗೆ ಗೊಬ್ಬರ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ನೀವು ಅದೇ ಕೊಡೋದಲ್ಲ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಏನೇನು ಮಿಕ್ಸ್ ಮಾಡಬೇಕು ಆ ಕೊಟ್ಟಿಗೆ ಗೊಬ್ಬರನ ಎಷ್ಟು ದಿನ ಅದನ್ನು ಡಿಕಂಪೋಸ್ಗೆ ರೆಡಿ ಮಾಡಬೇಕು ಅಥವಾ ಅದರಲ್ಲಿ ಇನ್ನೂ ಪರಿಪಕ್ವವಾಗಿ ರೆಡಿ ಆಗಿದೆಯಾ ಸರ್ ಇದು ಜೀವಿನೇ ಈಗ ನಾವು ಕುಕ್ಕರಲ್ಲಿ ಅನ್ನ ಹಾಕ್ಬಿಟ್ಟು ಇನ್ನು ಬೆಂದಿಲ್ದೇ ತಗೊಂಡು ತಿನ್ನೋಕ್ಕಾಗಲ್ಲ ಸೊ ಇದು ಅಷ್ಟೇ ನೀವು ಕಂಪ್ಲೀಟು ಆಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಳ್ಳೆ ಇಳುವರಿ ಲಾಸ್ ಅಂತೂ ಆಗೋದಿಲ್ಲ ರೈತರು ಏನು ಮಾಡ್ತಾರೆ ಗೊತ್ತಾ ಆ ಥರ ಇರುತ್ತೆ ಹಮ್ಮಸ್ಸಿರುತ್ತೆ ಬಟ್ ಅದು ಹಂಗೆ ಮಾಡೋಕ್ಕೋಗ ಏನು ಹಾಳು ಮಾಡ್ಕೋತಾರೆ ಹಂಗೆ ಮಾಡ್ಕೋಬೇಡಿ ಸಮಾಧಾನದಿಂದ ನಿಧಾನೋಕ್ಕೆ ಹತ್ರ ಗೈಡೆನ್ಸ್ ತೊಗೊಂಡು ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಬೆಳೀರಿ ಯಾ ಸರ್ ವೈಜ್ಞಾನಿಕವಾಗಿ ಮಾಡಿದ್ದೆ ಆದರೆ ಕೃಷಿಗಿಂತ ಇನ್ನೊಂದು ಕ್ಷೇತ್ರ ಮತ್ತೊಂದಿಲ್ಲ ಹಾಂ ಸರ್ ಮಿನಿಮಮ್ ಹತ್ತು ಲಕ್ಷ ಈ ರೀತಿ ಮಾಡ್ಕೊಂಡ್ರೆ ನೀವು ಅಂಡ್ ಪೋಲ್ ಮಾಡಿ ಎರಡು ಎರಡು ಸಾವಿರ ಗಿಡ ನೆಡ್ತೀನಿ ಅಂದರೆ ಐವತ್ತು ರೂಪಾಯಿ ರೇಟ್ ಬಂತು ಅಂದರೆ ಬರೀ ಐದು ಲಕ್ಷ ಆರು ಲಕ್ಷ ಲಕ್ಷ ಮಿನಿಮಮ್ ಒಂದ್ ಎಕ್ರೆ ಈವನ್ ಐವತ್ತು ರೂಪಾಯಿ ಕೆಜಿ ಬಂದ್ರು ಬಂದು ಇನ್ನೂರು ರೂಪಾಯಿ ರೇಟ್ ಇದೆ ರೂಪಾಯಿ ಹಾ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೀವಿ ಅದಕ್ಕೆ ಹೇಳ್ತಿರೋದು ಈಗ ರೈತರಿಗೆ ಎಲ್ಲೋ ಕರ್ಕೊಂಡು ಹೋಗೋದಲ್ಲ ಮಿನಿಮಮ್ ಮಾತಾಡೋಣ ಫಸ್ಟ್ ನನಗೆ ಯಾವತ್ತಿದ್ರೂ ಸಕ್ಸಸ್ಗಿಂತ ಫೇಲ್ಯೂರ್ ನೋಡ್ಬೇಕು ಅದಕ್ಕೆ ಐವತ್ತು ರೂಪಾಯಿ ಇವನ್ ಈಗ ಬಾಳೆಹಣ್ಣು ಯಾವುದೇ ಹಣ್ಣು ನಿಮ್ಗೆ ಐವತ್ತು ರೂಪಾಯಿಗಿಂತ ಕೆಳಗಡೆ ಬರಲ್ಲ ಅದು ಇಂತ ಕಾಸ್ಟ್ಲಿ ಫ್ರೂಟ್ ಹೇಳ್ತಿರೋದು ನೋಡಿ ಇನ್ನು ತಿಂಗಳಿಗೆ ಎಷ್ಟೋ ಸಾವಿರ ಮೆಟ್ರಿಕ್ ಟನ್ ಇಂಡಿಯಾಗೆ ಇಂಪೋರ್ಟ್ ಆಗ್ತಿದೆ ಅಂದರೆ ಇದು ಇನ್ನೂ ಡಿಮ್ಯಾಂಡ್ ಎಷ್ಟಿದೆ ತಿಳ್ಕೊಳ್ಳಿ ಬಟ್ ನಾವು ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ನೀವು ಯಾವುದೋ ಲೋಕಲ್ ಸೀಬೆ ತೊಗೊಂಡೋಗಿ ನನಗೆ ತೈವಾನ್ ಸೀಬೆದು ರೇಟ್ ಕೊಡಪ್ಪ ಅಂದ್ರೆ ಯಾರು ಕೊಡ್ತಾರೆ ಸರ್ ನೋಡಿ ನೀವು ಕಾಣಿಸ್ತಾ ಇರ್ಬೋದು ಈಗ ನೋಡಿ ಇನ್ನೂ ಅಣ್ಣ ಆಗಿಲ್ಲ ನೋಡಿ ಇನ್ನೂ ಹಸಿರಿದೆ ಬಟ್ ಆದರೂ ಏನು ಕಲರ್ ಇದೆ ನೋಡಿ ಸೊ ಬೇರೆ ವೆರೈಟಿಗಳಲ್ಲಿ ನಿಮ್ಗೆ ಅಷ್ಟು ಈ ರೀತಿ ಕಲರಿಂಗ್ ಬರೋಲ್ಲ ಹ್ಞೂ ಯಾ ಎಷ್ಟು ಜ್ಯೂಸಿಯಾಗಿದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಹೇಳದ್ನಲ್ಲ ಇದು ಬೀಜ ಮತ್ತು ಸಿಪ್ಪೆ ಲೇಯರ್ ಬಂದು ಎಲ್ಲ ಆಗಿರುತ್ತೆ ದಪ್ಪ ಇರೋದು ಸಣ್ಣ ಇರೋದು ಅಥವಾ ಅತಿ ಬಾಯಿಗೆ ಒಂಥರ ಒಗ್ಗುರು ಹೊಡೆಯೋದು ಈ ಥರ ಬರೋಲ್ಲ ಸೊ ಒಳ್ಳೆ ಕ್ವಾಲಿಟಿಯಾಗಿ ಬರುತ್ತೆ ನೋಡಿ ಈಗ ನೀವು ಇದೆಲ್ಲ ನೋಡ್ತಾ ಇರ್ಬೋದು ಸೈಡಲ್ಲಿ ಇದೆಲ್ಲ ಸಿಪ್ಪೆದು ಮತ್ತು ಬೀಜದ ರೇಷೋ ನೋಡಿ ಅಣ್ಣದು ಹಂಗೆ ಕಲರ್ ನೋಡಿ ಎಷ್ಟು ಶೈನಿಂಗ್ ಇದೆ ಇನ್ನು ಅಣ್ಣೆ ಆಗಿಲ್ಲ ನೋಡಿ ಗಿಡ ಕಾಯಿ ಇನ್ನು ಕಾಯಿ ಇದೆ ಬಟ್ ಆದರೂ ಇಷ್ಟು ಕ್ವಾಲಿಟಿ ಬರುತ್ತೆ ನಿಮಗೆ ಸೊ ಹಂಗಾಗಿ ರೈತರು ಒಳ್ಳೆ ಕ್ವಾಲಿಟಿ ಬೆಳೆದಾಗಷ್ಟೇ ನಿಮಗೆ ರೇಟ್ ಸಿಗೋದು ಲೋಕಲ್ ವೆರೈಟಿ ಬೆಳಿತೀನಿ ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಇರಲ್ಲ ಸೊ ಬಂದು ಎಷ್ಟು ದಿವಸ ಹಿಂಗಿರುತ್ತೆ ಸರ್ ಇದು ನೀವು ಕರೆಕ್ಟಾ ಮಾಡಿ ಕೊತ್ತೀನಿ ಅಂದ್ರೆ ಹದಿನೈದು ದಿನ ಇರುತ್ತೆ ವಿತೌಟ್ ರೆಪ್ರೆಸೆಂಟೆಡ್ ಹಾ ಈ ವೆರೈಟಿ ಆದ್ರೆ ಲೋಕಲ್ ವೆರೈಟಿ ಆದ್ರೆ ಐದಿಂದ ಆರು ದಿನಕ್ಕೆ ಕ್ಲೋಸ್ ಸರ್ ಅಣ್ಣ ಆದ ತಕ್ಷಣ ಅಂತಲ್ಲ ನೀವು ಈ ರೀತಿ ಕೂದ್ರ ಈಗ ನಾವು ಮಾರ್ಕೆಟಿಂಗ್ ಕಳ್ಸದಲ್ಲ ಈ ರೀತಿ ಕಟ್ ಮಾಡೇನೆ ಸ್ವಲ್ಪ ಅಣ್ಣಾಗೋ ಸ್ಟೇಜ್ ಅಲ್ಲಿ ಇದ್ದಾಗಲೇ ಕಟ್ ಮಾಡಿ ತೆಗಿತೀವಿ ಸೊ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಹದಿನೈದು ದಿನದ ಮೇಲೆ ಬರುತ್ತೆ ಈ ಹೈಬ್ರಿಡ್ ವೆರೈಟಿ ನಾರ್ಮಲ್ ವೆರೈಟಿಗಳು ಒಂದ್ ಐದಾರು ದಿನದಲ್ಲೆಲ್ಲ ಪೂರ್ ಅಣ್ಣಾಗಿ ಶ್ರಿಂಕ್ ಆಗ್ತಾ ಬರುತ್ತೆ ಬಾಳೆಹಣ್ಣೆಲ್ಲ ಆಗುತ್ತೆ ನೋಡಿ ಆ ರೀತಿ ಬಂದ್ಬಿಡುತ್ತೆ ನಮಸ್ಕಾರ ಈಗ ನೀವು ನೋಡ್ತಿರ್ಬೋದು ಇದು ಡ್ರ್ಯಾಗನ್ ಫ್ರೂಟ್ ಸಸಿಗಳು ನೋಡಿ ಈಗ ಹಂಗೆ ನಿಮ್ಗೆ ಡಿಫ್ರೆಂಟ್ ಗೊತ್ತಾಗುತ್ತೆ ನೋಡಿ ಸರ್ ಇದು ಹೈಬ್ರಿಡ್ ವೆರೈಟಿ ಅದು ನಾರ್ಮಲ್ ವೆರೈಟಿ ಸೊ ಗ್ರೋತ್ ಮತ್ತೆ ಇದು ನೋಡ್ಕೊಳ್ಳಿ ನಿಮ್ಗೆ ಕಾಣ್ತಿದ್ಯಾ ಎರಡು ಹೊಟ್ಟೆ ಟೈಮ್ ಹಾಕಿರೋಂಥದ್ದು ಅದನ್ನು ಅಂಡರ್ ಇದೆ ಹಾಂ ಸೊ ಇದು ಗ್ರೋತ್ ಎಷ್ಟು ಬಂದಿದೆ ನೋಡಿ ಒಂದೇ ಟೈಮ್ ಹಾಕಿರೋದು ಒಂದೇ ದಿನ ಸೊ ಇದು ಗಿಡಗಳು ಎಷ್ಟು ಹೈಟ್ ಬಂದಿದೆ ನೋಡಿ ಆಲ್ರೆಡಿ ಒಂದು ಎರಡು ಅಡಿ ಮೇಲೆ ಬಂದಿದೆ ಸೊ ಅದೆಲ್ಲ ಇನ್ನೂ ಈಗ ಚಿಗ್ರತಾ ಇದೆ ನೋಡಿ ಅಂದರೆ ನಾರ್ಮಲ್ ವೆರೈಟಿಲಿ ಏನು ವ್ಯತ್ಯಾಸ ಅಂದರೆ ಎಲ್ಲ ಒಂದೇ ಸರಿ ಬರೋಲ್ಲ ಒಂದು ಈಗ ಬರುತ್ತೆ ಒಂದು ಆವಾಗ ಬರುತ್ತೆ ಸೊ ಇಂಬ್ಯಾಲೆನ್ಸ್ ಇರುತ್ತೆ ಸೊ ಹಂಗಾದಾಗ ನಮಗೆ ಅಲ್ಲಿ ಇಂಬ್ಯಾಲೆನ್ಸು ಈ ವರ್ಷ ಸಾವಿರ ಗಿಡದಲ್ಲಿ ಇನ್ನೂರು ಗಿಡ ಅಣ್ಬಿಟ್ರೆ ಮುಂದಿನ ವರ್ಷ ಆರ್ನೂರು ಗಿಡ ಬಿಡುತ್ತೆ ಮೂರನೇ ವರ್ಷಕ್ಕೆ ಸಾವಿರ ಗಿಡ ಬರುತ್ತೆ ಸೊ ಇದು ಹೈಬ್ರಿಡ್ ವೆರೈಟಿ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಒಂದು ಕೂಡ ಯಾವುದೇ ರೀತಿ ಫೇಲ್ಯೂರ್ ಆಗಿಲ್ಲ ಎಷ್ಟು ಚೆನ್ನಾಗಿ ಗ್ರೋತಿಂಗ್ ಬಂದಿದೆ ಅಂದರೆ ಅದು ಮಾಡೋದ್ರ ಮೇಲೂ ಇಂಪಾರ್ಟೆಂಟು ಸೊ ಈಗ ರೈತರು ಸುಮ್ಮನೆ ತೊಗೊಂಡೋಗಿ ನಾನು ಮಾಡ್ತೀನಿ ಅಂತ ಏನೇನೋ ಸ್ವಲ್ಪ ಮಾಡೋಕ್ಕೋದ್ರೆ ಕಷ್ಟ ಆಗುತ್ತೆ ಸೊ ಗೊತ್ತಿರೋ ಹತ್ರ ತಿಳಿದಿರೋ ಹತ್ರ ನೀಟಾಗಿ ಒಳ್ಳೆ ಹೈಬ್ರಿಡ್ ವೆರೈಟಿ ಗಿಡ ತೊಗೊಳ್ಳಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲ ಮೈಸೂರವ್ರ್ ಗಾಡಿರೋದು ನೋಡಿ ಕಾಣಿಸ್ತಾ ಇರ್ಬೋದು ಅಂದರೆ ನಿಮಗೆ ಇನ್ನೂ ಚಿಕ್ಕ ಗಿಡ ಕೊಡಿ ಅಂದರೆ ಚಿಕ್ಕ ಗಿಡ ಕೊಡ್ತೀವಿ ಇದೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆ ಗಿಡದ ಹೈಟ್ ಮೇಲೆ ಅಮೌಂಟ್ ಆಗುತ್ತೆ ನಲ್ವತ್ತೈವತ್ತು ರೂಪಾಯಿದ್ನ ಸ್ವಲ್ಪ ಇದಿರುತ್ತೆ ಹಾಗಾಗಿ ಅಂದರೆ ಸರ್ ವೆರೈಟಿ ನಿಮಗೆ ನಮ್ಮ ಫಾರ್ಮಲ್ಲಿ ಹತ್ತು ರೂಪಾಯಿಂದಾನು ಗಿಡ ಸ್ಟಾರ್ಟ್ ಆಗುತ್ತೆ ಅವೆಲ್ಲ ಬಂದು ನಿಮಗೆ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ಗಿಡ ಇದು ಹಾಂ ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಇದು ಐವತ್ತು ರೂಪಾಯಿ ಐಬ್ರೆರೈಟಿ ಹಾಂ ಡೆವಲಪ್ ಆಗಿದೆ ಹೈಬ್ರಿಡ್ ವೆರೈಟಿ ನೋಡಿ ಕಾಣಿಸ್ತಾ ಇರಬೋದು ನಿಮಗೆ ಇಲ್ಲೇ ತೆಗಿತೀನಿ ನೋಡಿ 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 ಇದು ಬಂದು ಅಬ್ಬಬ್ಬ ಅಂದ್ರೆ ಎಷ್ಟಿದೆ ನೋಡಿ ಒಂದು ನಾಲ್ಕು ಅಥವಾ ಐದು ಇಂಚ್ ಇದೆ ಬಟ್ ರೂಟ್ ಸಿಸ್ಟಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹ್ಞೂ ಹೈಬ್ರಿಡ್ ವೆರೈಟಿಲಿ ನಿಮಗೆ ಲೋಕಲ್ ವೆರೈಟಿಲಿ ಒಂದೊಂದು ಅಡಿ ಆಗ್ತಾರೆ ಸೊ ಅದು ಒಂದೊಂದು ಅಡಿ ಹಾಕಿದ್ರೆ ಜಾಸ್ತಿ ನೋಡಿ ಅಲ್ಲಿ ಆ ರೀತಿ ಬರಲ್ಲ ನೋಡಿ ಇಲ್ಲೆಲ್ಲ ಬಂದಿಲ್ಲ ಕರೆಕ್ಟಾಗಿ ಬಟ್ ನಿಮಗೆ ಹೈಬ್ರಿಡ್ ವೆರೈಟಿಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬರೀ ಅದು ಬರಿ ಮೂರಿಂದ ನಾಲ್ಕು ಇಂಚ್ ಹಾಕಿರೋದು ಅದೇ ಹೇಳಿದ್ನಲ್ಲ ಸರ್ ಸ್ಟಾಮಿನಾ ಅನ್ನೋದು ಬೈ ಜೆನೆಟಿಕ್ಸ್ ಮದರಿಂದ ಬರಬೇಕು ಅರ್ಥ ಆಯ್ತಾ ಸೊ ಈಗ ನಾವು ನಾಯಿ ತಂದು ಹುಲಿ ಮಾಡೋಕ್ಕಾಗಲ್ಲ ಹಾಗಾಗಿ ರೈತರು ಏನು ಮಾಡ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಗಿಡನ ಆಯ್ಕೆ ಮಾಡ್ಕೊಳ್ಳಿ ಇದೆಲ್ಲ ಬಂದು ಹೈಬ್ರಿಡ್ ವೆರೈಟಿ ಗಿಡ ನಿಮಗೆ ವಿತ್ ಗ್ಯಾರಂಟಿ ನಾನು ಕೊಡ್ತೀನಿ ಹಣ್ಣು ಬರೋವರೆಗೂ ನೀವು ನಾರ್ಮಲ್ ವೆರೈಟಿ ಗಿಡ ತೊಗೊಂಡು ಅಥವಾ ನಮ್ಮ ಗೈಡೆನ್ಸ್ ತೊಗೊಂಡಿಲ್ಲ ಅಂದರೆ ಅದು ಅಷ್ಟು ಸುಲಭವಾಗಿ ಬರಲ್ಲ ಸೊ ಇಂಪಾರ್ಟೆಂಟ್ ಸರ್ ಗಿಡ ತಗೊಳ್ಳೋದಲ್ಲ ಗೈಡೆನ್ಸ್ ಚೆನ್ನಾಗಿ ತಗೋಬೇಕು ಒಬ್ಬ ರೈತರ ಹತ್ರ ಎಷ್ಟು ನಾವು ಕಲಿತೀವೋ ಅಷ್ಟು ನಾವು ಚೆನ್ನಾಗಿ ಸಕ್ಸಸ್ ಆಗ್ತೀವಿ ಇಲ್ಲ ನಾನೇ ಮಾಡ್ಕೋತೀನಿ ಹಂಗೆ ಹಿಂಗೆ ಅಂತ ಹೋದ್ರೆ ಅದು ಭಾಳ ಕಷ್ಟ ಆಗುತ್ತೆ ಸೊ ಗೊತ್ತಿರೋ ರೈತರ ಹತ್ರ ಒಳ್ಳೆ ಗೈಡೆನ್ಸ್ ಜೊತೆಗೆ ಒಳ್ಳೆ ಗಿಡ ತಗೊಳ್ಳಿ ಈಗ ಇವೆಲ್ಲ ಬಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಸಿಗುತ್ತೆ ಅಂತ ಈ ಗಿಡಗಳನ್ನ ತೊಗೊಂಡ್ರೆ ನಿಮ್ಗೇನಾಗುತ್ತೆ ಅದು ಇಳುವರಿ ಕಡಿಮೆ ಬರುತ್ತೆ ಮತ್ತೆ ರೇಟು ಕಡಿಮೆ ಬರುತ್ತೆ ಸೊ ಹಂಗೆ ಪ್ರಾಫಿಟ್ ಎಲ್ಲ ಕಡಿಮೆ ಇರುತ್ತೆ ಸೊ ಕ್ವಾಲಿಟಿ ಗಿಡ ತಗೊಳ್ಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಳ್ಳೆ ಕ್ವಾಲಿಟಿ ಗಿಡ ಕೊಡ್ತೀವಿ ಅಥವಾ ಹಣ್ಣು ಏನಾದ್ರು ಕೊಡ್ತೀವಿ ಅಂದರೆ ಹಣ್ಣು ಕೂಡ ನಾವು ರೈತರು ಯಾರು ಇದ್ರೆ ನನಗೆ ಆರ್ಡ್ರಿದ್ರೆ ನಾನು ಹಣ್ಣು ಮಾರಿಸ್ಕೊಡ್ತೀನಿ ಯಾರೋ ರೈತರು ಬೆಳೆದಿರೋ ಕೂಡ ಫೋನ್ ಮಾಡಿ ಹಣ್ಣು ಗಿಣ್ಣು ಇದ್ರೆ ನಿಮ್ಮ ಹತ್ರ ನಮಗೆ ಫೋನ್ ಮಾಡಿ ನಾನು ಬೇಕಾರೆ ಮಾರಿಸ್ಕೊಡ್ತೀನಿ ಹಾಂ ಸರಿ ಇಲ್ಲ ಬೇರೆ ಹಣ್ಣಿದ್ರು ಕೊಡಿ ಡಿಮ್ಯಾಂಡ್ ಇದ್ರೆ ನಾನು ಹೇಳಿಲ್ವಾ ನಾನು ಮಾರ್ಕೆಟಿಂಗ್ ಆರ್ಡರ್ಗಳಿದ್ರೆ ನಾನು ಮಾರಿಸ್ಕೊಡ್ತೀನಿ ಪಾಪ ರೈತರುಗಳು ಮಾಡಿರ್ತಾರೆ ಅವರಿಗೆ ಮಾರ್ಕೆಟಿಂಗ್ ಓದಾಡ್ತಾ ಇರ್ತಾರೆ ಅಂಥವ್ರ ಇದ್ದರೆ ನನಗೆ ಮಾರ್ಕೆಟಿಂಗು ಫೋನ್ ಮಾಡಿ ನಾನು ನಿಮಗೆ ಮಾರ್ಕೆಟಿಂಗು ನಾನು ಎಷ್ಟು ಆರ್ಡರ್ ಇರುತ್ತೆ ಹತ್ತು ಟನ್ನು ತೊಗೊಳಕಾಗಲ್ಲ ನನಗೆ ಎಷ್ಟು ಆರ್ಡರ್ ಇರುತ್ತೆ ಟೈಮ್ ಟೈಮು ಅವ್ರು ಫೋನ್ ಮಾಡ್ಕೊಂಡು ನನಗೆ ಇನ್ಫಾರ್ಮ್ ಮಾಡಿದ್ರೆ ಅವರನ್ನು ಕೂಡ ನಾನು ಮಾರಿಸ್ಕೊಡ್ತೀನಿ ಈ ಗಿಡ ಬಂದು ಐವತ್ತು ರೂಪಾಯಿ ಹಾಂ ಈ ಗಿಡ ಬಂದು ಐವತ್ತು ರೂಪಾಯಿ ಆಗುತ್ತೆ ಜಾಸ್ತಿ ತೊಗೊಂಡ್ರೆ ಇದು ಮಾಡಿ ಇಲ್ಲ ಕ್ರಿಕೆಟ್ ಪಿಂಕೋ ಎಲ್ಲ ಬೇಕು ಅಂದ್ರೆ ಮೂವತ್ತೈದು ರೂಪಾಯಿಗೆ ಗಿಡ ಸಿಗುತ್ತೆ ಜಂಬೋ ರೆಡ್ ಎಲ್ಲ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅದೇ ಸರ್ ನಾವು ಸರ್ ಅದೇ ಹೇಳ್ತಿರೋದು ನೀವು ಗಿಡ ತಗೊಂಡು ನಮ್ಮ ಹತ್ರ ಗೈಡೆನ್ಸ್ ತಗೊಂಡ್ರೆ ಕಂಪ್ಲೀಟ್ ನಾನು ಗ್ಯಾರಂಟಿ ಕೊಡ್ತೀನಿ ನನ್ನ ಹತ್ರ ಗಿಡ ಈಗ ನೋಡಿ ಡಾಕ್ಟರ್ ಹತ್ರ ಏನೋ ಬರ್ಸ್ಕೊಂಡು ನೀವು ಏನೋ ಮಾತ್ರ ತಗೊಂಡ್ರೆ ಡಾಕ್ಟರ್ ಗ್ಯಾರಂಟಿ ಇಲ್ಲ ನೀವು ನನ್ನ ಹತ್ರ ಗಿಡ ತಗೊಳ್ಳಿ ನಾನು ಹೇಳ್ದಂಗೆ ಮಾಡಿ ನನ್ಗೆ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಈವನ್ ಟಿಲ್ ಫ್ರೂಟಿಂಗ್ ಬರೋವರೆಗೂ ನಾನು ರೈತರು ಬರೀ ಎಂಟು ತಿಂಗಳಿಗೇನು ಹಣ್ಣು ಬರ್ತಾ ಇದೆ ಎಂಟು ತಿಂಗಳಿಂದ ಹಣ್ಣು ಬಂದು ಮಾತಾಡಿ ಭಾಳ ಖುಷಿ ಪಡ್ತಾರೆ ಮತ್ತು ಗಿಡ ತೊಗೊಂಡೋಗಿ ಚೆನ್ನಾಗಿ ಮಾಡ್ತಿದ್ದಾರೆ ಈಗ ಲೋಕಲ್ ಗಿಡ ತಗೊಂಡೋಗಿ ಕೆಲವರು ಇನ್ನೂ ಸಫರ್ ಪಡ್ತಾಯಿದ್ದಾರೆ ಸೊ ಆ ರೀತಿ ನಾನು ಹೇಳಿದೆ ಅದಕ್ಕೆ ಲೋಕಲ್ ವೆರೈಟಿಗೆ ಹೋಗಲೇಬೇಡಿ ದಯವಿಟ್ಟು ನೀವು ಒಂದು ಎಕರೆ ಮಾಡೋ ಬದಲು ಬರೀ ಹತ್ತು ಗುಂಟೆ ಮಾಡಿ ಬಟ್ ಕ್ವಾಲಿಟಿ ಚೆನ್ನಾಗಿರೋದು ಬೆಳೆಯಿರಿ ಎಲ್ಲೋ ಕಡಿಮೆ ಸಿಗುತ್ತೆ ಹತ್ರದಲ್ಲಿ ತಂದ್ಬಿಡ್ತೀನಿ ಆ ಮೈಂಡ್ ಅಲ್ಲಿ ಡ್ರ್ಯಾಗನ್ ಮಾಡಕ್ಕೆ ಹೋಗ್ಬೇಡಿ ಮಾಡೋದಾದ್ರೆ ಟಾಪ್ ಕ್ವಾಲಿಟಿ ಮಾಡಿ ಸಿಬಿ ಹೆಂಗೆ ವಿ ಮತ್ತೆ ಆರ್ ಇದೆಯಲ್ಲ ಆ ತರ ಸಿಗೋದು ಬೇರೆ ಕಡೆ ಸಿಗಲ್ಲ ನಮ್ಮ ಹತ್ರನೇ ಸಿಗೋದು ನಮ್ಮ ಹತ್ರ ಮತ್ತೆ ಗುಜರಾತ್ ಎರಡು ಕಡೆ ಮಾತ್ರ ಸಿಗೋದು ಕರ್ನಾಟಕದಲ್ಲಿ ನಮ್ಮ ಹತ್ರ ಸಿಗುತ್ತೆ ಗುಜರಾತ್ ಗುಜರಾತ್ ಅಲ್ಲಿ ಸಿಗುತ್ತೆ ನಾವೆಲ್ಲ ಒಂದ್ಸಲಿ ಬಂದು ಹೋದ್ರೆ ಗಿಡ ಸೆಲೆಕ್ಟ್ ಮಾಡಿ ನಮಗೆ ಅಮೌಂಟ್ ಹಾಕಿ ಕೊಟ್ಟರೆ ನಾವೇ ಬಾಕ್ಸ್ ಮಾಡಿ ಕಳಿಸ್ಕೊಡ್ತೀವಿ ಇಲ್ಲ ಅವರೇ ಬಂದು ಸರ್ ನಾನೇ ಬಂದು ತೊಗೊಂಡೋಗ್ತೀನಿ ಅಂದರೆ ತಗೊಂಡೋಗ್ಬೋದು ಸೊ ಹಂಗಾಗಿ ಪ್ರೈಸು ಹೈಟು ಗಿಡ ಯಾಕೆಂದರೆ ಏಜ್ ಮೇಲೆ ಗಿಡದ ರೇಟು ಡಿಪೆಂಡ್ ಆಗುತ್ತೆ ಸೊ ನೀವು ಕಡಿಮೆ ಏಜ್ ಗಿಡ ಅಂದರೆ ಕಡಿಮೆ ಸ್ವಲ್ಪ ಜಾಸ್ತಿ ಗಿಡ ಬೆಳೆದಿರೋ ಅತಿ ಅಂದರೆ ಎರಡಡಿ ವರೆಗೂ ಕೊಡ್ತೀವಿ ಅದು ಡಿಪೆಂಡ್ ಆಗುತ್ತೆ ಮತ್ತು ಗಿಡ ನಿಮಗೆ ಐದು ಬಿಡ್ ರೇಟಿ ಆದರೆ ನಾನು ಹಣ್ಣು ಗ್ಯಾರಂಟಿ ಕೊಡ್ತೀನಿ ವಿತಿನ್ ಏಯ್ಟ್ ಮಂತ್ಸಲ್ಲಿ ನಿಮ್ಗೆ ಫ್ರೂಟಿಂಗ್ ಆಗುತ್ತೆ